ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಪ್ರಣಯ ಹತ್ತಿದೆ ಅನ್ನೋದು ಇದೇ ಸಾಕ್ಷಿ ಎರಡು ಸಾವಿರದ ಹನ್ನೆರಡು ಒಂದು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಪ್ರಳಯ ಆಗುತ್ತೆ ಆ ಒಂದು ಕಲ್ಲಿನ ಒಂದು ಬಸವ ಕೂಗುತ್ತೆ ಗೊತ್ತಿಲ್ಲ ನಾವು ಅಲ್ಲಿವರೆಗೂ ಇರ್ತೀವೋ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಲ್ ದರ್ ಇಸ್ ಗೋಯಿಂಗ್ ಟು ಬೆ ನೈನ್ ಮಾಯನ್ ಕ್ಯಾಲೆಂಡರ್ ನಮಸ್ಕಾರ ವೀಕ್ಷಕರೇ ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಇಂದು ಕೂಡ ನಮ್ ಜೊತೆ ಇದ್ದಾರೆ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಸಂಖ್ಯಾಶಾಸ್ತ್ರಜ್ಞರು ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಅವರು ಗುರುಜಿ ನಮಸ್ಕಾರ ತಮಗೆ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ನಮಸ್ತೆ ಶಂಕರ ಗುರುಜಿ ಇವತ್ತು ಶನಿವಾರ ನಾವೆಲ್ಲರೂ ಬಹಳನೇ ಕಾಯ್ತಾ ಇರ್ತೀವಿ ಏನಾದರೂ ಒಂದು ವಿಶೇಷ ಇದ್ದೇ ಇರುತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂತ ನಾನಷ್ಟೆಲ್ಲ ನಮ್ಮ ವೀಕ್ಷಕರು ಕೂಡ ಕಾಯ್ತಿರ್ತಾರೆ ಏನು ಹೇಳ್ತೀರಾ ಅವರಿಗೆ ಖಂಡಿತ ತುಂಬಾ ವಿಶೇಷವಾಗಿರ್ತಕ್ಕಂಥ ವೈಷ್ಣವಿ ದಶಮಿ ಇವತ್ತು ವೈಷ್ಣವ ದಶಮಿ ಅಂತ ಹೇಳ್ತವೆ ಅಂದ್ರೆ ವಿಷ್ಣು ದಶಮಿ ಅನ್ನತಕ್ಕಂಥದ್ದು ಕೂಡ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥ ಒಂದು ದಿನ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾದಂಥ ದರ್ಶನ ಅಭಿಷೇಕ ಪೂಜೆ ಅಲಂಕಾರ ಇವೆಲ್ಲವನ್ನು ನಿಯೋಜಿಸಿರ್ತಾರೆ ಆಯಿತು ಅಂದರೆ ಈ ವೈಷ್ಣವ ದಶಮಿಯಂದು ಹೋಗಿ ದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ವಿಶೇಷವಾದಂಥ ದಿನ ನಂದನ ನಾಮ ಸಂವತ್ಸರದ ದಕ್ಷಿಣಾಯನದ ಶನಿವಾರದ ಕೃಷ್ಣ ಪಕ್ಷದ ವಿಶೇಷವಾದಂಥ ದಶಮಿ ತಿಥಿ ಆರಂಭ ಆಗಿರತಕ್ಕಂಥದ್ದು ಉತ್ತರಾ ಪಾಲ್ಗುಣಿ ನಕ್ಷತ್ರ ಮುಗಿದಿದೆ ಹಸ್ತ ನಕ್ಷತ್ರ ಆರಂಭ ಆಗಿರತಕ್ಕಂಥದ್ದು ವಿಶೇಷವಾಗಿ ಆಯುಷ್ಮಾನ ಯೋಗ ಗರಜಕರಣ ಇವತ್ತಿನ ಒಂದು ವಿಶೇಷ ವೀಕ್ಷಕರೇ ಇವತ್ತು ಶನಿವಾರ ಏನಾದರೂ ಒಂದು ವಿಶೇಷ ಹೇಳಲೇಬೇಕು ಇವತ್ತು ತುಂಬ ವಿಶೇಷವಾಗಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ವೆಂಕಟೇಶ್ವರ ದೇವಸ್ಥಾನ ಇದೆ ವೈಯಾಲಿಕಾವಲಹತ್ರ ಇವತ್ತು ಅಂತ ಒಂದು ದೇವಸ್ಥಾನದಿಂದ ಕಾವಲ್ ಆಟದ ಮೈದಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜಿಸಿದ್ದಾರೆ ಬೆಳಗ್ಗೆಯಿಂದಲೇ ಆ ಒಂದು ಸುಪ್ರಭಾತ ಓಂಜಲ್ ಸೇವೆ ರಥೋತ್ಸವ ಬೇರೆ ಬೆಳಿಗ್ಗೆ ಒಂಬತ್ತುವರೆಗೆ ಶ್ರೀನಿವಾಸ ರಥೋತ್ಸವ ಇದನ್ನು ನೀವು ನೋಡ್ಲಿಕ್ಕಾಗೋದು ನಮ್ಮ ತಿರುಮಲ ಕ್ಷೇತ್ರದಲ್ಲಿ ಮಾತ್ರವೇ ತುಂಬ ಅಪರೂಪ ರಥೋತ್ಸವ ಮಾಡೋದು ಆ ಭಗವಂತನನ್ನು ಎತ್ಕೊಂಡು ಆ ಭುಜದ ಮೇಲೆ ಆ ಭಗವಂತನನ್ನು ನಾವೆತ್ತೋದು ಅಂದರೆ ಯಾವ ಜನ್ಮದ ಸುಕ್ರತು ಅಂತ ಹೇಳ್ತೇವೆ ಅಂಥ ಒಂದು ವಿಶೇಷವಾದಂಥ ರಥೋತ್ಸವವು ಕೂಡ ಒಂದು ವ್ಯವಸ್ಥಾಪಕರು ಆಯೋಜಿಸಿದ್ದಾರೆ ಆಯಿತು ಅಂದರೆ ಪಾಲ್ಗೊಳ್ಳಿ ಹಾಗೆ ಇವತ್ತು ಸಂಜೆ ಆ ಶ್ರೀನಿವಾಸನ ಕಲ್ಯಾಣೋತ್ಸವ ಮಾಡ್ತಿದ್ದಾರೆ ಯಾಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಾರೆ ಅದರ ಹಿನ್ನೆಲೆ ಏನು ನೀವು ಕೂಡ ಯಾಕೆ ಪಾಲ್ಗೊಳ್ಳಬೇಕು ಅತಿ ಮುಖ್ಯವಾಗಿ ನಾನು ಹಲವಾರು ಜನರಿಗೆ ಹೇಳ್ತಿರ್ತೇನೆ ಕಲ್ಯಾಣೋತ್ಸವ ತಾಯಿ ಅಂತ ಕೆಲವರಿಗೆ ಗಿರಿಜಾ ಕಲ್ಯಾಣೋತ್ಸವ ಮಾಡಿಸಿ ಅಂತ ಹೇಳ್ತಿರ್ತಾನೆ ಕೆಲವರಿಗೆ ಸುಬ್ರಹ್ಮಣ್ಯವಳ್ಳಿ ಆ ಒಂದು ವಿವಾಹದಲ್ಲಿ ಪಾಲ್ಗೊಳ್ಳಿ ಅನ್ನತಕ್ಕಂಥದ್ದು ಕೂಡ ಹೇಳ್ತಿರ್ತಾನೆ ಕೆಲವರಿಗೆ ಕದಳಿ ವಿವಾಹ ಕೆಲವರಿಗೆ ಅರ್ಕ ವಿವಾಹ ಕೆಲವರಿಗೆ ತುಳಸಿ ವಿವಾಹ ಕೆಲವರಿಗೆ ಬಾಳೆಗಿಡ ವಿವಾಹ ಕೆಲವರಿಗೆ ಬಿಲ್ವ ವಿವಾಹ ಈ ಥರ ಹಲವಾರು ವಿವಾಹಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೇಳ್ತಿರ್ತವೆ ಅಲ್ಲೆಲ್ಲೋ ಮಾಂಗಲ್ಯ ದೋಷವಾದಾಗ ಈ ರೀತಿ ಒಂದು ವಿಶೇಷವನ್ನು ಹೇಳ್ಕೊಡ್ತಕ್ಕಂಥದ್ದು ಇವತ್ತು ನಾನು ನಿಮಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಆ ಒಂದು ಹಿನ್ನೆಲೆ ಆ ಭಗವಂತ ಯಾಕೆ ದರೆಗಿಳಿದು ಬಂದ ಪದ್ಮಾವತಿ ಯಾರು ಯಾಕೆ ಪದ್ಮಾವತಿಗೆ ಆ ಒಂದು ಸುಖ ಸಿಗಲಿಲ್ಲ ಮೂರುಗಳಿಗೆ ಮಾತ್ರವೇ ಆ ತಾಯಿ ಜೀವ ಶ್ರೀನಿವಾಸನ ಜೊತೆಲಿ ಇದ್ದಿತ್ತು ಶಾಪಗ್ರಸ್ಥಳ ಸ್ಥಳ ಪಡ್ಕು ಆ ಭಗವತಿಗೂ ಭಗವಂತನಿಗೂ ಕೂಡ ಆ ಪ್ರೀತಿ ದಕ್ಕಲಿಲ್ಲವ ಅದಕ್ಕೆ ಮನಸ್ಸು ಕಲ್ಲಾಗಿ ಏಳು ಬೆಟ್ಟಗಳ ಮೇಲೆ ಹೋಗಿ ಒಬ್ಬನೇ ನಿಂತ್ಕೋಬಿಟ್ನ ಒಬ್ಬನೇ ನಿಂತ್ಕೋಬಿಟ್ನ ಆ ಪದ್ಮಾವತಿಯು ಕೂಡ ಒಬ್ಳೇ ನಿಂತ್ಕೋಬಿಟ್ಲ ತಾಯಿ ಜೀವ ಏನಕ್ಕೆ ಯಾಕೆ ಅನ್ನುವುದರ ಒಂದು ಪುಟ್ಟ ಹಿನ್ನೆಲೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡಿಕೊಡ್ತೇನೆ ಹಿಂದೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರರು ಏಕಪತ್ನಿ ವೃತಸ್ಥರಾಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ವೇದವತಿ ಅನ್ನತಕ್ಕಂಥ ಒಂದು ಹೆಣ್ಣು ಮಗು ವಿಶೇಷವಾಗಿ ಆ ಒಂದು ವಿಷ್ಣುವನ್ನೇ ಆಗಬೇಕು ಅನ್ನತಕ್ಕಂಥ ಒಂದು ಸಾಕ್ಷಾತ್ಕಾರದಲ್ಲಿ ತಪಸ್ಸು ಮಾಡ್ತಿರ್ತಾರೆ ತಪಸ್ಸು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಒಂದು ಆಶೀರ್ವಾದವೂ ದೊರೆಯುತ್ತೆ ನಿನ್ನ ಮನರಿಚ್ಛೆಯಂತೆ ನಡೆಯತಕ್ಕಂಥದ್ದಾಗುತ್ತೆ ಅಂತ ಆ ಒಂದು ಸಂದರ್ಭದಲ್ಲಿ ನೋಡಿ ಅದು ತುಂಬ ದೊಡ್ಡ ಕತೆ ಹೇಳ್ತಾ ಹೋದರೆ ಕಡಿಮೆ ಅಂದರೂ ಒಂದು ಹದಿನೈದು ದಿನ ಬೇಕಾಗುತ್ತೇನೋ ಬರೀ ರಾಮಚಂದ್ರನ ವೇದವತಿ ಹೇಗೆ ಭೇಟಿ ಆಗ್ತಾರೆ ವೇದವತಿ ಯಾರು ಮಗಳು ಏನು ಎತ್ತ ಎಲ್ಲಿಂದ ಬಂದು ರಾವಣ ಏನು ಮಾಡಿದೆ ಇದೆಲ್ಲ ಹೇಳ್ತಾ ಹೋದರೆ ದೊಡ್ಡ ಆಗುತ್ತೆ ಆ ರಾವಣ ಸೀತಮ್ಮನನ್ನು ಅಪಹರಿಸಿಕೊಂಡು ಹೋಗುವಾಗ ಆ ಒಂದು ಪ್ರಯತ್ನದಲ್ಲಿ ಅಲ್ಲಿ ಒಂದು ಪುಟ್ಟ ಒಂದು ಅದ್ಭುತ ನಡೆಯುತ್ತೆ ಆ ವೇದವತಿ ಆಕೆಯ ಸ್ಥಾನಕ್ಕೆ ರೀಪ್ಲೇಸ್ ಆಗಿರ್ತಾರೆ ತತ್ಕಾಲಿಕವಾಗಿ ರಾಮಚಂದ್ರನನ್ನೇ ತನ್ನ ಒಂದು ಪೂಜೆ ಮಾಡ್ತಾ ಕುಳಿತಿರ್ತಾರೆ ರಾವಣ ಗೊತ್ತಿಲ್ಲದೆ ಆ ಮಾಯಾ ಸೀತೆಯನ್ನೇ ತಗೊಂಡು ಹೋಗ್ಬಿಟ್ಟು ಆಕೆಯೇ ಸೀತೆ ಅಂತ ಹೇಳಿ ಲಂಕೆಯಲ್ಲಿಟ್ಟಿರ್ತಾನೆ ಆ ನಂತರ ಯುದ್ಧವೆಲ್ಲ ಮುಗಿದು ರಾವಣ ವಧೆಯಾದಾಗ ಆ ಅಗ್ನಿ ಪ್ರವೇಶ ಮಾಡಬೇಕು ಅಂತ ಒಂದು ಮಾತು ಬಂದಾಗ ಅಗ್ನಿ ಪ್ರವೇಶ ಸೀತಾದೇವಿ ನಾನು ಈ ಅಗ್ನಿಯಷ್ಟೇ ಪವಿತ್ರಳು ಅನ್ನತಕ್ಕಂಥ ಮಾತಿನಿಂದ ಹೇಳಿ ಅಗ್ನಿ ಪ್ರವೇಶ ಮಾಡ್ತಾಳೆ ಆ ಅಗ್ನಿ ಪ್ರವೇಶದಿಂದ ಅಗ್ನಿದೇವ ಹೊರಗಡೆ ಬಂದು ನಿಜವಾದ ಸೀತೆಯನ್ನು ತಗೋಬಂದು ಕೊಡ್ತಾನೆ ನೋಡಪ್ಪ ಎಷ್ಟು ದಿನ ಇದ್ದಿದ್ದು ಇಲ್ಲಿದ್ದು ವೇದವತಿ ಮಹಾ ಸಾ ತುಂಬಾ ತುಂಬ ವಿಶೇಷವಾದಂಥ ಹೆಣ್ಣುಮಗಳು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ರಾಮಯ್ಯ ಅಂತ ವಿಷ್ಣುವಿನ ಅವತಾರವನ್ನೇ ಮದುವೆ ಆಗಬೇಕು ಅಂತ ಕಾಯ್ತಿದ್ದಾಳೆ ಅಂತ ಒಂದು ತಾಯಿ ಜೀವ ಇಷ್ಟು ದಿನ ಇಲ್ಲಿದ್ದು ಸೀತಮ್ಮ ಪವಿತ್ರಳಾಗಿ ನನ್ನ ಬಳಿಯೇ ಇಟ್ಕೊಂಡಿದ್ದೆ ಅಂತ ಹೇಳಿ ಆ ಸೀತೆಯನ್ನು ಒಪ್ಪಿಸ್ತಕ್ಕಂಥದ್ದಾಗುತ್ತೆ ಆಗ ವೇದವತಿ ಕೇಳ್ಕೊತಾಳೆ ಸ್ವಾಮಿ ಇಷ್ಟು ದಿನ ನಿಮ್ಮನ್ನು ನಾನು ನನ್ನ ಗಂಡನಾಗಿ ಪೂಜೆ ಮಾಡ್ತಾ ಇದ್ದೆ ನನ್ನ ಕರ್ಕೊಂಡೋಗಿ ಅಂದಾಗ ಸೀತಮ್ಮ ಹೀಗೆ ನೋಡ್ತಾಳಂತೆ ಎಷ್ಟಾದರೂ ಹೆಣ್ಣು ಹೆಣ್ಣೆ ಅಲ್ವಾ ಎಷ್ಟೇ ಆಗಿದ್ದು ತನ್ನ ಮಾನಕ್ಕೂ ತನ್ನ ಪ್ರಾಣಕ್ಕೂ ತನ್ನ ಪ್ರಾಣದಾತನಿಗೂ ರಕ್ಷೆಯಾಗಿ ನಿಂತಂತ ತಾಯಿ ಜೀವ ಆ ಒಂದು ವೇದವತಿ ಕೇಳಿದಾಗ ಎಲ್ಲೋ ಒಂದು ಅಳುಕು ಕೂಡ ಆಗುತ್ತೆ ರಾಮಚಂದ್ರ ಎಲ್ಲೂ ಅಂದ್ಬಿಡ್ತಾನೋ ಅಂತ ಅಷ್ಟು ಒಂದು ದಿವ್ಯ ಸೌಂದರ್ಯ ರಾಮಚಂದ್ರದಾಗಿರುತ್ತೆ ಆಗ ರಾಮಚಂದ್ರ ಹೇಳ್ತಾರೆ ನೋಡಿ ಅದು ತುಂಬ ಅದ್ಭುತ ಎಲ್ರಿಗೂ ಬರೋದಿಲ್ಲ ಇವತ್ತಿನ ಕಲಿಯುಗದಲ್ಲಿ ಯಾರೂ ರಾಮಚಂದ್ರರಿಲ್ಲ ಯಾರು ಎಷ್ಟೇ ಹೇಳಿದ್ರೂ ನಾನು ಹೇಳಬಲ್ಲೆ ರಾಮಚಂದ್ರ ಹೇಳ್ತಾರೆ ನಾನು ಈ ಒಂದು ತ್ರೇತಾಯುಗದಲ್ಲಿ ಏಳನೇ ಅವತಾರವಾಗಿ ಹುಟ್ಟಿರತಕ್ಕಂಥ ಮಹಾವಿಷ್ಣುವಿನ ಅವತಾರ ನಾನು ಕೂಡ ಸಾಮಾನ್ಯ ಮನುಷ್ಯನಾಗಿ ಜನಿಸಿದ್ದರೂ ಕೆಲವೊಂದು ನಿಯಮಗಳಿಗೆ ಒಪ್ಪತಕ್ಕಂಥದ್ದಾಗಿಯೇ ನಿಂತಿದ್ದೇನೆ ಏಕಪತ್ನಿ ವ್ರತಸ್ಥನಾಗಿ ನಿಂತಿದ್ದೇನೆ ಅಮ್ಮ ಬೇಸರ ಮಾಡ್ಕೋಬೇಡ ಈ ಜನ್ಮದಲ್ಲ ಆಗದಿದ್ದರೂ ಮುಂದಿನ ಜನ್ಮದಲ್ಲಿ ನೀನು ಕೇಳಿದ್ದು ಮಾತ್ರ ಕೊಡುತ್ತೇನೆ ಅಂತ ಹೇಳ್ತೀನಿ ಆಕೆ ಕೇಳೋದೇನು ಗೊತ್ತಾ ನನ್ನನ್ನು ಮದುವೆ ಆಗಿ ಅಂತ ಆಯಿತು ತಾಯಿ ನಿನ್ನಿಚ್ಛೆಯಂತೆಯೇ ಮುಂದಿನ ಜನ್ಮದಲ್ಲಿ ನಿನಗಾಗಿ ದರಗಿಳಿದು ಬರ್ತೇನೆ ಅಂತ ಹೇಳ್ತಾರೆ ಅದಕ್ಕೊಂದು ಅದ್ಭುತ ನಡೆಯುತ್ತೆ ಆ ಅದ್ಭುತವೇ ಆಕಾಶ ರಾಜನ ಮಗಳಾಗಿ ಆ ವೇದವತಿ ಪದ್ಮಾವತಿಯಾಗಿ ದರಗಿಳಿದು ಬರ್ತಾರೆ ಆ ಒಂದು ಅದ್ಭುತ ಆ ಹಿನ್ನೆಲೆ ಆ ಪೂಜೆ ಆ ಊಂಜಲ್ ಸೇವೆ ಆ ಉಯ್ಯಾಲೆ ಸೇವೆ ಆ ಕಲ್ಯಾಣೋತ್ಸವದ ಸೌಭಾಗ್ಯವನ್ನು ನೀವು ಮುಂದಿನ ಭಾಗದಲ್ಲಿ ನೋಡ್ತೀರಾ ತಿಳಿಸ್ಕೊಡ್ತೇನೆ ಕಾದ್ರಿ ನೋಡಿ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ಯಾರು ಮಾತಾಡ್ತಿರೋದು ನಾನು ರಜನಿ ಕುಮಾರ್ ಅಂತ ಹೇಳಿ ಹ್ಮ್ ರಜನಿ ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ನಾನು ಶ್ರೀನಗರದಿಂದ ಬೆಂಗಳೂರು ಶ್ರೀನಗರದಿಂದ ಮಾತಾಡ್ತಾ ಸರಿ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ ಹೇಳಿ ಎಂಟು ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಸಮಯ ಸಮಯ ರಾತ್ರಿ ಒಂಬತ್ತು ಗಂಟೆಗೆ ಒಂದರಿಂದ ಹನ್ನೆರಡಳಿಗೆ ಒಂದು ಸಂಖ್ಯೆಯನ್ನ ಹೇಳಿ ರಜನಿಕುಮಾರ್ ಅವರು ಎಂಟು ಮೇಡಮ್ ಎಂಟು ರಜನಿಕುಮಾರ್ ಅವರೇ ಗುರುಜಿ ಇದ್ದಾರೆ ಮಾತಾಡಿ ನಿಮ್ಮ ಬಹಳಷ್ಟು ನಾನು ಅಟೆಂಡ್ ಮಾಡಿದ್ದೀನಿ ನಿಮ್ಮ ಇದನ್ನು ನಾನು ತಿಳ್ಕೊಂಡಿದ್ದೀನಿ ಮೊನ್ನೆ ಇದಕ್ಕೆ ಕೂಡ ಟೌನ್ ಅಲ್ಲಿಗೆ ಒಂದು ಆವಾಗಲೂ ಕೂಡ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ಸೌಭಾಗ್ಯ ಅಂತಾನೆ ನಾನು ಅನ್ಕೊಂಡೀನಿ ಇವತ್ತು ಫೋನ್ ಫೋನ್ ಅಲ್ಲಿ ಸಿಕ್ಕಿರೋದು ಆಮೇಲೆ ಇದರಲ್ಲಿ ಕೂಡ ಇದು ಬ್ಯಾಂಕ್ ಕಾಲೋನಿ ಇದ್ರಲ್ಲೂ ಕೂಡ ಕೆಂಪೇಗೌಡ ಇದ್ರಲ್ಲೂ ಕೂಡ ನಿಮ್ಮ ಪ್ರವಚನ ಕೇಳಿ ಬಹಳಷ್ಟು ಆನಂದ ಆಯ್ತು ಇಂದಿನ ಪ್ರಸ್ತುತ ಪ್ರಚಲಿತ ವಿದ್ಯಾವಳಿಗೆ ಬಹಳಷ್ಟು ಒಳ್ಳೆಯ ರೀತಿಯ ಪ್ರವಚನಗಳನ್ನು ಇಡ್ತಿದ್ರ ಬಹಳ ಖುಷಿ ಆಗ್ತದೆ ನಿಮ್ಮ ಸಹಸ್ರಾರು ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಶಂಕರ ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗ್ತಿದೆ ಇವತ್ತು ನಿಮಗೆ ನಿಮ್ಮ ಒಡನೆ ಲೈನ್ ಅಲ್ಲಿ ಸಿಕ್ಕಿ ನಿಮ್ಮ ಒಡನೆ ಮಾತಾಡ್ತಾ ಇದ್ದೀನಲ್ಲ ಅಂತ ಹೇಳಿ ನಿಮ್ಮ ಧರ್ಮ ಪತ್ನಿ ಹೇಗಿದ್ದಾರೆ ಧರ್ಮ ಪತ್ನಿ ಹೇಗಿದ್ದಾರೆ ಧರ್ಮ ಪತ್ನಿ ಆಗಿದ್ದಾರೆ ಸರ್ ಯಾಕೆಂದ್ರೆ ಈ ಶನಿ ಕುಜ ಪ್ರಭಾವ ಬಂದ್ರೆ ಮನೆಯಲ್ಲಿ ಏನಾದ್ರೂ ಒಂದ ನಿಮಗೆ ಇಲ್ಲ ಅವರಿಗೆ ಏನಾದ್ರೂ ಒಂದು ಸರ್ಜರಿ ಹೆಲ್ತ್ ಅಪ್ಸೆಟ್ ಆಗೋದು ಒಂದು ಆಪರೇಷನ್ ಆಗೋದು ಏನಾದ್ರೂ ಒಂದು ಕುತ್ತು ತಂದಿಡಬೇಕು ಅನ್ನತಕ್ಕಂಥ ಒಂದು ಸನ್ನೆ ಅಂತ ಹೇಳ್ತೇವೆ ಅದನ್ನ ಈ ಈ ನಡುವೆ ಏನು ನಡೆದಿಲ್ಲ ಬಟ್ ಬಹಳ ಹಿಂದೆ ಆಗಿತ್ತು ಸರ್ಜರಿ ಸರ್ ಸರ್ ಗುರುರಾಹು ಸಂಧಿಯಾಗಿರುವ ಜಾತಕವಾಗಿ ಯಾಕೋ ವೈರಾಗ್ಯವೇ ನಿಮಗೆ ಎಲ್ಲದರಲ್ಲೂ ಎಲ್ಲರಲ್ಲೂ ಎಲ್ಲ ವಿಚಾರದಲ್ಲೂ ಅತಿ ಮುಖ್ಯವಾಗಿ ಕುಟುಂಬದವರ ವಿಚಾರದಲ್ಲೇ ಆತ್ಮೀಯರ ವಿಚಾರದಲ್ಲೇ ಹಣಕಾಸಿನ ವಿಚಾರದಲ್ಲೇ ಭೂಮಿ ವಿಚಾರದಲ್ಲೇ ಪಾಲುದಾರಿಕೆಯ ವಿಚಾರದಲ್ಲೇ ಕುಟುಂಬದ ವಿಚಾರದಲ್ಲೇ ಒಡಹುಟ್ಟದವರ ವಿಚಾರದಲ್ಲೇ ತುಂಬ ನೋವುಗಳನ್ನ ನೋಡಿರ್ತಕ್ಕಂಥ ಜಾತಕ ಹೌದು ಅಲು ಹೌದು ಗುರುಜಿ ಹೌದು ತುಂಬ ಚೆನ್ನಾಗಿದೆ ಕನ್ಯಾಲಗ್ನ ಭಾವದ ಜಾತಕವಾಗಿ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥದ್ದು ಸ್ವಲ್ಪ ಕೋಪಿಸ್ಟ್ರು ಸ್ವಾಮಿ ಅದುವೇ ದೊಡ್ಡ ಸಮಸ್ಯೆ ನೇರುವಂತಿಕೆ ಇರಬೇಕಂತೆ ಅದು ನಮ್ಮಂಥವ್ರಿಗೆ ಇರಬಾರ್ದು ಯಾಕೆಂದರೆ ನಮ್ಮಂಥವ್ರು ನಮ್ಗೇನು ಆಸೆನೂ ಇಲ್ಲ ಬಯಕೆಯೂ ಇಲ್ಲ ಅಯ್ಯೋ ಹೋಗಯ್ಯ ನಿನ್ನ ಕಾಲು ನಾನು ಯಾಕೆ ಹಿಡೀಲಿ ನನ್ನ ಕಾಲು ನೀನು ಹಿಡಿಬೇಡ ನಿನ್ನ ಕಾಲು ನಾನು ಹಿಡಿಯೋದಿಲ್ಲ ಇದು ನನ್ನ ನಿಯಮ ನಮ್ಮಂಥವ್ರು ಹಾಗೇ ಇರಬೇಕು ಆದರೆ ನಿಮ್ಮಂಥವರು ಅಷ್ಟು ನಿಷ್ಠೂರವಾದಿಯಾಗಿ ನೇರವಾದಿಯಾಗಿ ಇದ್ದರೆ ಸಮಾಜದಲ್ಲಿ ಬದುಕಲು ಬಿಡುವುದಿಲ್ಲ ಎಲ್ಲೋ ಒಂದು ಹೋರಾಟವೇ ಬೇರೆಯವರು ಹೇಳ್ಬೋದು ಇವತ್ತು ನೀವೊಂದು ಹಂತ ಸ್ಥಾನ ಅಂತಾದರೆ ಅದರ ಹಿಂದ್ಗಡೆ ಕಣ್ಣೀರಿನ ಕತೆ ಇರೋಲ್ಲ ರಕ್ತ ಕಣ್ಣೀರಿನ ಕತೆ ಇರುತ್ತೆ ಅಷ್ಟು ಹೋರಾಟ ಅಷ್ಟು ಮೋಸ ನಿಜವಾಗಲೂ ಪ್ರಪಂಚ ಇಷ್ಟು ಮೋಸವಾಗಿ ನಡ್ಕೊಳ್ಳುತ್ತಾ ಸುತ್ತಮುತ್ತಲಿನ ಸಮಾಜ ಅಂತ ಎಷ್ಟೋ ಬಾರಿ ಅನಿಸಿರುತ್ತೆ ಎಲ್ಲ ಬಿಟ್ಟೆಲ್ಲ ಅದು ಹೋಗಿಬಿಡೋಣವಾ ಅನ್ನತಕ್ಕಂಥ ಭಾವಾರ್ಥವೂ ಅನಿಸಿರುತ್ತೆ ಆದರೆ ಅದರ ನಡುವೆ ಲೋಕ ಕಲ್ಯಾಣಾರ್ಥವಾಗಿ ಏನಾದರೂ ಒಂದು ಮಾಡಬೇಕು ನಾಲ್ಕು ಜನಕ್ಕೆ ಒಂದು ನೆರಳಾದರೂ ಕೊಡಬೇಕು ಅಂತ ಹಾಗಾಗಿ ಯಾಕೋ ಮನಸ್ಸಿಗೆ ಆ ಒಂದು ಸೆಳತ ಏನೂ ಮಾಡಿಲ್ವೆ ಏನೂ ನಿಲ್ಸಿಲ್ವೇ ಅನ್ನತಕ್ಕಂಥದ್ದು ಅನ್ನಿಸ್ತಿರುತ್ತೆ ಹೌದು ಅಲು ಹೌದು ಹೌದು ಎಲ್ಲರಿಗೂ ಆ ಭಾವ ಬರುವುದಿಲ್ಲ ಎಲ್ಲರಿಗೂ ಬರುವುದಿಲ್ಲ ಎಲ್ಲರ ತೋಟದಲ್ಲಿ ಆ ಒಂದು ಆಪಲ್ ತೋಟ ಆಗಲಿಕ್ಕಾಗಲ್ಲ ಅದಕ್ಕೆಂತ ಒಂದು ನಿಯಮ ಇರುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ ಅಂತ ಒಂದು ವಿಶೇಷವಾದ ಜಾತಕ ಕನ್ಯಾ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಶನಿ ಭಾವ ಈಗ ಆ ಗುರು ದಶಮ ಭಾವಕ್ಕೆ ಬರ್ತಕ್ಕಂಥದ್ದು ಮುಂದಿನ ಏಪ್ರಿಲ್ ಮೇಲೆ ಆಗುತ್ತೆ ಉದ್ಯೋಗ ಮನೆ ಕುಟುಂಬ ವ್ಯವಹಾರ ಶುಭ ಕಾರ್ಯ ಭೂಮಿ ಕಾರ್ಯ ಇವೆಲ್ಲವುಗಳ ಕಾರ್ಯಗಳಲ್ಲಿ ಯಶಸ್ಸು ನೋಡ್ತಕ್ಕಂಥದ್ದಾಗುತ್ತೆ ದೇವಿ ಆರಾಧನೆ ಮಾಡ್ಕೊಳ್ಳಿ ರಾಹುಗ್ರಸ್ತ ರಾ ಗುರು ಆಗಿರುವುದರಿಂದ ಅದರಲ್ಲೂ ಮುಖ್ಯವಾಗಿ ಪಾರ್ವತಿ ಅಂಶ ದೇವಸ್ಥಾನಗಳಿಗೆ ಹಾಗೆ ಹೇಳ್ತಿದ್ದೆ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಕೆಲವರು ಪಾಲ್ಗೊಳ್ಳಲೇಬೇಕು ಹೋಗಲೇಬೇಕು ಅಟ್ಲೀಸ್ಟ್ ದರ್ಶನವಾದರೂ ಮಾಡಬೇಕು ಅಂತ ಹೇಳ್ತಿರ್ತೇನೆ ಶಕ್ತಿ ಇದ್ದರೆ ನೀವೇ ಮಾಡಿಸಿ ಅಂತ ಹೇಳ್ತಿರ್ತೇನೆ ನಿಮ್ಮ ಜಾತಕದಲ್ಲಿ ಶುಕ್ರವಕ್ರ ಗುರು ಚೆನ್ನಾಗಿದ್ದು ಶುಕ್ರವಕ್ರನಾದರೆ ದುಡ್ಡಿನ ಒಂದು ವಿಚಾರದಲ್ಲಿ ನೋವು ತಿಂತಾರೆ ಬಂಗಾರದ ವಿಚಾರದಲ್ಲಿ ನೋವು ತಿಂತಾರೆ ಅನ್ನತಕ್ಕಂಥದ್ದು ಹೇಳ್ತೇವೆ ಅಂಥ ಶುಕ್ರವಕ್ರನಿರತಕ್ಕಂಥವರು ಶ್ರೀನಿವಾಸ ಕಲ್ಯಾಣದಲ್ಲಿ ಪಾಲ್ಗೊಂಡರೆ ತುಂಬ ವಿಶೇಷ ಇವತ್ತು ವೈಯಾಲಿಕಾವಲ್ ಬೆಂಗಳೂರು ಅಲ್ಲಿಯೇ ಇರತಕ್ಕಂಥ ಆಟದ ಮೈದಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ ಬೆಳಗ್ಗೆಯಿಂದಲೇ ಓಂಜಲ್ ಸೇವೆಯಿಂದ ಹಿಡಿದು ಒಂಬತ್ತುವರೆಗೆಲ್ಲ ರಥೋತ್ಸವ ಆರಂಭ ಆಗುತ್ತೆ ಯಾವುದರಲ್ಲಾದರೂ ಅದರಲ್ಲಿ ಪಾಲ್ಗೊಳ್ಳಿ ಪ್ರಯತ್ನ ಮಾಡಿ ಇಲ್ಲವೇ ಸಂಜೆ ಐದು ಗಂಟೆ ಮೇಲೆ ಕಲ್ಯಾಣೋತ್ಸವ ಇದೆ ಸ್ವಾಮಿ ಆ ಭಗವಂತನ ಕಲ್ಯಾಣವನ್ನು ನೋಡಲಿಕ್ಕೆ ನಾವು ಅಷ್ಟು ಪುಣ್ಯ ಪಡ್ಕೊಂಡು ಬಂದಿಲ್ಲ ಆದರೆ ಅಂಥ ಒಂದು ವ್ಯವಸ್ಥೆಯನ್ನು ದೇವಸ್ಥಾನದವರೇ ಈ ರೀತಿ ಮಾಡಿಸ್ತಿದ್ದಾರೆ ಆದರೂ ನಾವು ನೋಡೋದೇ ಒಂದು ದೊಡ್ಡ ಸೌಭಾಗ್ಯ ಭಗವಂತನ ಮದುವೆ ನೋಡೋದು ಮಹಾಪುಣ್ಯ ಅಂತ ಹೇಳ್ತೇವೆ ಅದರಲ್ಲೂ ವೆಂಕಟೇಶ್ವರ ಕಲ್ಯಾಣ ಅಂದರೆ ಆ ಮುಕ್ಕೋಟಿ ದೇವತೆಗಳೇ ದರಗಿಳಿದು ಬರ್ತಾರೆ ಅನ್ನತಕ್ಕಂಥದ್ದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಹೋಗ್ಬನ್ನಿ ರಜನಿಕುಮಾರ್ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಬಹಳ ಅದ್ಭುತವಾಗಿ ನೀವು ನರೇಟ್ ಮಾಡ್ತಿದ್ರಿ ಅಂತಾನೆ ಹೇಳ್ಬಹುದು ಶ್ರೀನಿವಾಸರು ವೇದಾವತಿಗೆ ಕೊಟ್ಟ ಮಾತಿನಂತೆ ಶ್ರೀನಿವಾ ಶ್ರೀರಾಮರು ವೇದಾವತಿಗೆ ಕೊಟ್ಟ ಮಾತಂತೆ ಶ್ರೀನಿವಾಸನಾಗಿ ಧರೆಗಿಳಿದು ಬರ್ತಾರೆ ಆದ್ರೆ ಅದು ಹೇಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ವಿ ಹೇಗೆ ಗುರುಜಿ ಹಿಂದೆ ಭಕ್ತರುಗಳಲ್ಲಿ ಒಂಚೂರು ಎಲ್ಲರೂ ಇರ್ತಾರೆ ನಮ್ಮ ರಾಮ ದೊಡ್ಡವ ನಮ್ಮ ಶಿವಯ್ಯ ದೊಡ್ಡವ ನಮ್ಮ ಕೃಷ್ಣಯ್ಯ ದೊಡ್ಡವ ಈಗಲೇ ನಾವು ಎಷ್ಟು ಕಿಂತ ಇರ್ತೀವಿ ಅಂದರೆ ಆಗಲೂ ಇತ್ತು ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಸೃಷ್ಟಿಕರ್ತನಾದ ಬ್ರಹ್ಮನೇ ಇಲ್ಲ ಆ ಒಂದು ಅಂತ್ಯಕಾಲದಲ್ಲಿ ಬರತಕ್ಕಂಥ ಎಲ್ಲ ನೋವುಗಳನ್ನು ತಗೊಂಡು ಒಂದೇ ಒಂದು ಮೃತ್ಯುವೆನ್ನುವ ಫಟ್ ಅನ್ನತಕ್ಕಂಥ ಆ ಒಂದು ಮೋಹದಿಂದ ಎಲ್ಲ ಮೋಹ ಅಮ್ಮ ಅಪ್ಪ ಅಣ್ಣ ಅಧಿಕಾರ ಅಂತಸ್ತು ದುಡ್ಡು ಮೋಹ ಎಲ್ಲ ನಂದು ಅನ್ನತಕ್ಕಂಥ ಆ ಭಾವ ದ್ವೇಷ ರಾಗ ಮೋಹ ಎಲ್ಲದರಿಂದ ಮೋಹದಿಂದ ಒಂದೇ ಕ್ಷಣಾರ್ಧದಲ್ಲಿ ಆ ಸಾವಿನ ಮೂಲಕ ನಮಗೊಂದು ತೃಪ್ತಿಯನ್ನು ಕೊಡತಕ್ಕಂಥ ಆ ಪರಶಿವನೋ ಆ ಹುಟ್ಟು ಸಾವಿನ ನಡುವೆ ನಡೆಯತಕ್ಕಂಥ ಲಯಕರ್ತನೋ ಆ ಪರಂದಾಮನಾಗಿರ್ತಕ್ಕಂಥ ವಿಷ್ಣುವೋ ಅನ್ನತಕ್ಕಂಥ ಭಾವಾರ್ಥ ಬರುತ್ತೆ ಯಾರು ದೊಡ್ಡವರು ಅಂತ ಆಗ ಅದನ್ನೆಲ್ಲ ಸೇರಿಕೊಂಡು ಎಲ್ಲ ಋಷಿಗಳು ದೇವತೆಗಳು ಭೃಗು ಮಹರ್ಷಿಗೆ ಒಪ್ಪಿಸ್ತಾರೆ ಭೃಗು ಮಹರ್ಷಿಯೋ ರಾಘವೇಂದ್ರ ಸಿಟ್ಟಿನ ಮನುಷ್ಯರು ಮೊದಲು ಬ್ರಹ್ಮನ ಹತ್ರ ಬರ್ತಾರೆ ಬ್ರಹ್ಮಯ್ಯ ಬಂದು ಮಾಡಿಕೊಂಡಿರೋ ಎಡವಟ್ಟೇ ಮೊದಲು ದೊಡ್ಡ ಎಡವಟ್ಟು ತನ್ನ ಮಗಳನ್ನೇ ಮದುವೆ ಆಗಿಬಿಟ್ಟಿದ್ದಾನೆ ಅದರ ಜೊತೆಯಲ್ಲಿ ಪೂರ್ಣ ರಾಸಲೀಲೆಯಲ್ಲಿ ಇರ್ತಾರೆ ಗಮನಿಸುವುದೂ ಇಲ್ಲ ಸೃಷ್ಟಿಕಾರ್ತನ ಆಗಿರತಕ್ಕಂಥ ಬ್ರಹ್ಮನಿಗೆ ಆ ಒಂದು ಚತುರ್ಮುಖ ಬ್ರಹ್ಮ ಆತ ನಾಲ್ಕು ಕಡೆ ನೋಡ್ತಿರಬೇಕು ಏನಾಗ್ತಿದೆ ಲೋಕದಲ್ಲಿ ಯಾವುದು ಸೃಷ್ಟಿ ವೈಪರೀತ್ಯ ಆಗ್ತಿದೆ ಅದಕ್ಕೊಂದು ಸರಿಪಡಿಸ್ಲಿಕ್ಕೆ ಇನ್ನೊಂದು ಸೃಷ್ಟಿ ಕಾರ್ಯ ಮಾಡಬೇಕು ಅಂತಹವನು ತನ್ನ ಸೃಷ್ಟಿ ಕಾರ್ಯದಲ್ಲಿ ಆನಂದವಾಗಿದ್ದಾನೆ ಅಂತ ಸಿಟ್ಟುಗೊಂಡಂತ ಆ ಮೃಗ ಮಹರ್ಷಿ ಲೋಕದಲ್ಲಿ ನಿನಗೆ ಪೂಜನೆ ಇಲ್ಲದೆ ಹಾಗೆ ಹೋಗಲಿ ಅಂತ ಸಿಟ್ಟುಗೊಂಡು ಶಾಪ ಕೊಟ್ಟು ಬರ್ತಾನೆ ಬ್ರಹ್ಮದೇವ ಆಚಕೆಯಿಂದ ತಲೆ ಬಗ್ಗಿಸ್ತಾನೆ ಸರಸ್ವತಿ ದೇವಿಗೂ ಹೇಳ್ತಾರೆ ಅಲ್ಲಮ್ಮ ಲೋಕಕ್ಕೆಲ್ಲ ಜ್ಞಾನ ಕೊಡ್ತಕ್ಕಂಥ ಜ್ಞಾನ ಪ್ರಸನ್ನ ನಿನಗೂ ಪ್ರಜ್ಞೆ ಇಲ್ಲವಾ ಅಷ್ಟು ಮೋಹವೋ ಅಷ್ಟು ಕಾಮವೋ ಆ ಕಾಮವೆನ್ನುವುದು ಅಷ್ಟು ಸುಡುತ್ತಿದೆಯೋ ಸೃಷ್ಟಿಕಾರಕ್ಕೆ ಮಾತ್ರ ನಿಂತ್ಕೊಬಿಟ್ಟಿದ್ದೀರಾ ಒಬ್ಬ ವಸಿಷ್ಠ ಬರ್ತಾನೆ ಒಬ್ಬ ಗುರು ಬರ್ತಾನೆ ಮಹರ್ಷಿ ಬರ್ತಾನೆ ಅವನನ್ನು ನೋಡುವಷ್ಟು ಸಾಮರಸ್ಯವೂ ಇಲ್ಲವೋ ಅಷ್ಟು ದೇಹ ವಾಂಚನೆಯೋ ದೇವಾನುದೇವತೆಗಳಾದಂಥ ನೀವೇ ಈ ರೀತಿ ವಾಂಛನೆಯಲ್ಲಿ ಇದ್ದು ಬಿಟ್ಟರೆ ಲೋಕಕ್ಕೆ ದಾರಿ ತೋರಿಸ್ತಾರೆ ಅದರಿಂದ ನಿನಗೂ ಕೂಡ ಮೂರೂ ಲೋಕದಲ್ಲೂ ಪೂಜೆ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ ಶಿವನ ಹತ್ರ ಬರ್ತಾರೆ ಅಲ್ಲೊಂದು ತಾಂಡವನತ್ಯ ನಡೀತಿರುತ್ತೆ ಅಲ್ಲೊಂದು ಶಾಪವನ್ನ ಕೊಡ್ತಾರೆ ಆ ಶಾಪವೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಕಾದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೀಗ ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿರೋದ ಧಾರವಾಡದಿಂದ ನಾನು ಸೌಮ್ಯ ಅಂತ ಸೌಮ್ಯ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ಮ ನಮ್ಮ ಯಜಮಾನರ ಬಗ್ಗೆ ಅವ್ರ ಹೆಸರು ಮಂಜುನಾಥ್ ಅಂತ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಇಲ್ಲ ಮೇಡಮ್ ಮದುವೆ ಆದ ದಿನಾಂಕ ಹೇಳಿ 23 23 5 94 94 ಸಮಯ ಸೋಮವಾರ ಆ ಸೋ ಸಮಯಮ್ಮ 12 30 ಹ್ಮ್ ಒಂದರಿಂದ ಹನ್ನೆರಡು ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸೌಮ್ಯ ಅವ್ರೆ ಆರು ಆರು ಗುರುಜಿ ಇದಾರೆ ಮಾತಾಡಿಮ್ಮ ಹಾ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ. ಗುರುಜಿ ಒಂದ್ ಮಾತ್ ನಿಮ್ಗ್ ಹೇಳ್ಬೇಕು ಮಂಜುನಾಥ್ ಅನ್ನೋರ್ ಬಗ್ಗೆ ಹೇಳಿದ್ರಲ್ಲ ಎಲ್ಲಾ ನಿಜ ಇದೆ ನೀವ್ ಹೇಳಿರೋದು ನಮ್ಮ ಯಜಮಾನ್ರ ಬಗ್ಗೆ ಮೊದ್ಲು ಮದ್ವೆಗಿಂತ ಮೊದ್ಲು ಎಲ್ಲಾ ಅಡ್ಡಾಡಿದ್ರು ಎಲ್ಲಾ ಮಾಡಿದ್ರು ಎಲ್ಲಾ ತರಾನು ಮಾಡಿದ್ರು ಗುರುಜಿ ಅವ್ರು ಇವಾಗ ಮನೆ ಹಿಡ್ದಿದ್ದಾರೆ ಬಟ್ ಅವ್ರಿಗೆ ಈಗ ಎಕ್ಸಿಡೆಂಟ್ ಈ ನಾಲ್ಕು ವರ್ಷ ಆಯ್ತು ಅವ್ರ ಕಾಲ ತುಂಬಾ ಒಂದ್ ಬೆಲಗಾಲ್ ಪೂರ್ತಿ ನಡಿಲಿಕ್ಕೆ ಬರೋದಿಲ್ಲ ಅವ್ರಿಗೆ ಮುಂದೆ ನಮ್ ಜೀವನ ಅಂತ ಇವಾಗ ಮಾಡ್ತಾರೆ ಕೆಲ್ಸ ಯಾವ್ದು ಬಿಡೋದಿಲ್ಲ ಹಿಡ್ದಿದ್ ಮಾತ್ರ ಎಲ್ಲ ಕೆಲ್ಸಾನು ಮಾಡ್ತಾರೆ ಚೆಲವಾದವ್ರು ಹ್ಮ್ ಆದ್ರೆ ಅವ್ರಿಗೆ ಮುಂದೆ ಚೆನ್ನಾಗಿರ್ತಾರ ಅಂತ ಅದ್ಭುತವಾಗಿರ್ತಾರಮ್ಮ ನೀನಿದ್ದೀಯಲ್ಲೋ ತಾಯಿ ಅದ್ರಿಗೆ ಯಾವ ಯಾವ ಕೆಲ್ಸ ಎಲ್ಲ ಎಲ್ಲಾ ವ್ಯವಹಾರಗಳಲ್ಲೂ ಕೈ ಆಡಿಸುವ ಸಾಮರ್ಥ್ಯ ಬಿರುತ್ತೆ ಮಂಜುನಾಥನ್ ಅವ್ರಿಗೆ ಅವರು ಕಳ್ಳ್ರ ಜೊತೇಲಿ ಮಹಾದೊಡ್ಡ ಮಹಾ ದೊಡ್ಡ ಕಳ್ಳರು ಕುಡುಕರು ಜೊತೇಲಿದ್ದರೆ ಮಹಾ ದೊಡ್ಡ ಕುಡುಕರು ರೌಡಿಗಳ ಜೊತೇಲಿದ್ದರೆ ಅವರಷ್ಟು ದೊಡ್ಡ ಲಫಣ್ಣ ಲಫಂಗರಿಲ್ಲ ಅಂತ ಹೇಳ್ತೀವಿ ಆದರೆ ಸನ್ಯಾಸಿಗಳ ಇದ್ದು ದೊಡ್ಡ ಸನ್ಯಾಸಿಗಳೇ ಕೆಲಸದಲ್ಲಿ ನಿಂತ್ಕೊಂಡ್ರೆ ಮಹಾ ಕೆಲಸಗಾರರೇ ರೋಮಿಯೋಗಳ ಜೊತೆಯಲ್ಲಿದ್ದರೆ ಅವರಿಗಿಂತ ದೊಡ್ಡ ರೋಮಿಯೋ ಇಲ್ಲ ಅಂತ ನಾನು ಹೇಳ್ತಿರ್ತೇನೆ ರಸಿಕರಾಗಿ ನಿಂತ್ಕೊಂಡ್ರೆ ಅವರಿಗಿಂತ ರಸಿಕತೆ ಇಲ್ಲ ಅಂತ ಆದರೆ ಅವೆಲ್ಲವುಗಳ ನಡುವೆ ಒಂದೇ ಒಂದು ಎಡವಟ್ಟು ಕೊಟ್ಟಿದ್ದಾನೆ ಭಗವಂತ ಅದು ವ್ಯವಹಾರದಲ್ಲಿ ಸ್ವಲ್ಪ ವೀಕ್ ಇರ್ತಾರೆ ಮಾಡ್ತಾರೆ ಕೈ ಜಾರಿಸ್ಕೊಬಿಡ್ತಾರೆ ಯಾರಿಗಾದ್ರೂ ನಂಬಿಕೊಟ್ಟು ಸಿಕ್ಕಾಕೊಳ್ಳೋದು ಅಂತ ಮಂಜುನಾಥನವರಿಗೆ ನಾನು ನೋಡಿದ ಹಾಗೆ ಅವ್ರಿಗೊಂದು ಅದ್ಭುತವಾದ ಪತ್ನಿ ಕೊಟ್ಟಿರ್ತಾನೆ ಭಗವಂತ ದುರ್ಗವ ಸ್ವರೂಪ ಕೋಪ ಸಿಟ್ಟು ಜಾಸ್ತಿ ನಿನಗೇನೆ ಮುಟ್ಬೇಡಿ ಮಾತಾಡ್ಸ್ಬೇಡಿ ಹೊಟ್ಟೋಗಿ ನಿಮ್ದು ಇದೇ ಕತೆ ಇದೇ ರಾಗ ಇದೇ ಹಾಡು ಅಂತ ಯಾವಾಗ್ಲೂ ಹೇಳ್ಬಿಡ್ತೀರಾ ಹೌದೋ ಅಲ್ವೋ ಹೌದು ಮುನಿಸ್ಕೊಂಡು ನಿನ್ನ ಜೋಜೋ ಊಂಜಲ್ ಸೇವೆ ನಿನ್ನ ಮಾಡಿಸಿ ರಾಮರಾಮ ಆತನನ್ನು ಮದ್ದು ಮಾಡಿ ತಮಾಷೆ ಮಾಡಿ ಇದು ಮಾಡ್ಲಿಕ್ಕೆ ನಿನ್ನ ಗಂಡ ಬಿಟ್ಟರೆ ನಿನ್ನ ಯಾರು ಸಮಾಧಾನ ಇವತ್ತಿನವರೆಗೂ ಮಾಡ್ಲಿಕ್ಕಾಗಿಲ್ಲ ಆ ತುಂಡನೇ ನಿನ್ನ ಇವತ್ತಿನವರೆಗೂ ಸಂಭಾಳಿಸಿರೋದು ಹೌದು ತುಂಬಾ ಕಷ್ಟಪಟ್ಟಿದ್ದೀನಿ ಯಾವ ಕೆಲಸ ಮಾಡಿದ್ರು ಎಲ್ಲ ಕೆಲಸ ಹಪ್ಪಳ ಮಾಡಿದ್ದೀನಿ ಎಲ್ಲ ಮಾಡಿದೀನಿ ಮಾಡಿದ್ದೀನಿ ನಾನು ಇರ್ಲಿ ತಾಯಿ ಆತಂಕ ಪಡಬೇಡಿ ಜ್ವರದ ಸಂದರ್ಭದಲ್ಲಿ ಏನೇ ಊಟ ತಿಂದ್ರು ಜೀರ್ಣ ಆಗಲ್ಲ ವಾಂತಿ ಆಗುತ್ತೆ ಸ್ವಲ್ಪ ಜ್ವರದ ಒಂದು ಭಾವ ಇತ್ತು ಅವೆಲ್ಲವುಗಳಿಂದ ಹೊರಗಡೆ ಬರ್ಲಿಕ್ಕೆ ಸಮಯ ಬಂದಿದೆ ಸ್ವಲ್ಪ ಗುರು ನೀಚನಾಗಿರ್ತಕ್ಕಂಥ ಜಾತಕ ಇದು ಅದರಲ್ಲೂ ಶುಕ್ರಭಾವ ಚೆನ್ನಾಗಿದೆ ಗುರು ನೀಚನಾದಾಗ ಶುಕ್ರ ತುಂಬ ವಿಶೇಷವಾಗಿರ್ತಾನೆ ನಾನು ಆಗಾಗ ಹೇಳ್ತಿರ್ತೇನೆ ಕಲ್ಯಾಣೋತ್ಸವ ಅಂತ ಹೇಳ್ತಕ್ಕಂಥದ್ದು ಎಲ್ಲಿಯಾದರೂ ಕಲ್ಯಾಣೋತ್ಸವಗಳು ಮಾಡ್ತಿದ್ರೆ ಪಾಲ್ಗೊಳ್ಳಿ ಇವತ್ತು ನೋಡಿ ವೈಯಾಲಿಕಾವಲಲ್ಲಿ ಬೆಂಗಳೂರಿನ ಕಾವಲ್ ಆಟದ ಮೈದಾನದಲ್ಲಿ ಕಲ್ಯಾಣೋತ್ಸವ ನಡೀತಿದೆ ಶ್ರೀನಿವಾಸ ಕಲ್ಯಾಣೋತ್ಸವ ಪಾಲ್ಗೊಳ್ಳಿ ಶುಕ್ರ ಬುಧ ಇಬ್ಬರನ್ನು ಹೊಲಿಸ್ಕೋಬೇಕು ಅನ್ನೋ ಅವರಿಬ್ಬರೂ ಅಲ್ಲಿ ಸೇರಿಕೊಂಡಿದ್ದಾರೆ ಶನಿ ದೋಷ ಹೋಗಬೇಕು ಶನಿಯ ಪರಿಪೂರ್ಣ ದೋಷ ವೆಂಕಟೇಶ್ವರನ ಮೇಲೆ ಇದ್ದಿದ್ದಕ್ಕೆ ಆ ಪಾಟಿ ಅಲದಾಡಿದ್ದು ನಿನ್ನ ಯೋಗ್ಯತೆ ಇಷ್ಟೇ ನೀನು ತಂದಾಕೋದಿಷ್ಟೇ ಅನ್ನತಕ್ಕಂಥ ಹೆಣ್ಣುಮಕ್ಕಳು ತಮ್ಮ ಯೋಗ್ಯತೆ ಮೀರಿ ಸಂಪಾದನೆ ಮಾಡಲಿಕ್ಕಾಗದಂಥ ಗಂಡಸರು ಶನಿ ಪ್ರಭಾವಕ್ಕೆ ಮಂಕಾಗಿ ಕುಳಿತುಕೊಳ್ಳತಕ್ಕಂಥ ಗಂಡಸರು ಆ ಒಂದು ಹೆಂಡತಿಯಿಂದಲೇ ಬೈಗುಳ ತಿನ್ನತಕ್ಕಂಥ ಗಂಡಸರು ಮಂಚದಲ್ಲಿ ಸುಖವಿಲ್ಲದಂಥ ಗಂಡಸರು ಮದುವೆಗೆ ಬಂದು ಮುರಿಯುತ್ತಿದೆ ಗಂಡಸರು ಎರಡನೇ ಮದುವೆ ಎರಡನೇ ಗಂಡ ಎರಡನೇ ಹೆಂಡತಿ ಅನ್ನತಕ್ಕಂಥ ಭಾವ ಇರತಕ್ಕಂಥ ಒಂದು ಜಾತಕಸ್ಥರು ಹೋಗಿ ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗಿ ಬನ್ನಿ ಇಲ್ಲಿ ಯಾಕೆಂದರೆ ಸಪ್ತಮದಲ್ಲಿ ಶನಿಭಾವ ನೀವು ಓಡಬೇಕು ಯಾಕೋ ಹಿಡಿಲಿಕ್ಕಾಗ್ತಿಲ್ಲ ಈ ಥರದ ಒಂದು ಕಲ್ಯಾಣೋತ್ಸವಗಳಲ್ಲಿ ಕುಳಿತು ಬಂದ್ರೇ ಸಾಕು ಮನೆ ಮತ್ತೆ ನಂದನವನ ಬೃಂದಾವನ ಅಂತ ಹೇಳ್ತೇವೆ ಆಗುತ್ತೆ ಯೋಚನೆ ಮಾಡ್ಬಿಡಿ ಹೋಗಿ ಬಂದಿದ್ದಾನೆ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ನೀವು ಹೇಳ್ತಿದ್ರಿ ಬ್ರಹ್ಮಲೋಕದಿಂದ ಮೃಗು ಮಹರ್ಷಿಗಳು ಕೈಲಾಸಕ್ಕೆ ಬರ್ತಾರೆ ಅಲ್ಲೊಂದು ಏನೋ ಒಂದು ಕತೆ ನಡೆಯುತ್ತೆ ಹೇಳ್ತೀನಿ ನಿಂತಿದ್ರಿ ಏನಾಗುತ್ತೆ ಗುರುಜಿ ಅಲ್ಲೂ ತಾಂಡವ ಇದ್ದಂತ ಶಿವಯ್ಯ ದುರ್ಗವನ ಜೊತೆ ಮೋಹ ಪರ್ವಶನಾಗಿ ಬಿಟ್ಟಿರ್ತಾನೆ ಮೊದಲೇ ಶಿವಯ್ಯ ಬಂದು ಮೈ ಮೇಲೆ ಏನೂ ಇಲ್ಲದ ಪ್ರಜ್ಞೆ ಇಲ್ಲದ ವಿರಾಟ್ ಸ್ವರೂಪ ಆ ಒಂದು ಬೋಲಾಶಂಕರ ಭೃಗ ಮಹರ್ಷಿಗೆ ಅದೊಂದು ಗೊತ್ತಿರುತ್ತೆ ದಡ್ಡಪ್ಪ ಇದು ಏನು ಮಾಡಿದ್ರು ಸುಮ್ಮನೆ ಇರ್ತಾನೆ ಕಲ್ಲು ಜೀವ ಆ ಕಲ್ಲು ಜೀವದಲ್ಲಿ ಜೀವ ತುಂಬಿಸಿದೆ ಈ ದುರ್ಗವ ಆತನನ್ನು ಆ ಒಂದು ಕೆಲವೊಂದು ಕೆಲಸಗಳನ್ನು ಮಾಡಿಸ್ತಿದೆ ಆ ಶಿವಯ್ಯನಿಗೆ ಅಂತ ಹೇಳಿ ಬರ್ತಾರೆ ನೋಡೋಣ ಏನು ಮಾಡೋಣ ಅಂತ ಆ ತಾಂಡು ಇದ್ದಂಥ ಶಿವಯ್ಯನಿಗೆ ದುರ್ಗವ ಹೇಳ್ಬಿಡ್ತಾಳೆ ಬಂದ್ಬಿಟ್ಟು ಭೃಗು ಮಹರ್ಷಿ ಭೃ ಬಂದ್ಬಿಟ್ಟು ಭೃಗ ಮಹರ್ಷಿ ಅಂತ ತನ್ನ ಲೋಕಕ್ಕೆ ಬರೋಷ್ಟರಲ್ಲಿ ಆ ಒಂದು ಮೋಹ ಪರೋಷದಲ್ಲಿ ಕುಣಿತಿರ್ತಾನೆ ಪ್ರಾಣಯ ಒಂದು ನಾಟ್ಯ ನಾಟ್ಯವನ್ನು ನಾವೇನಾದರೂ ಇವತ್ತು ಕಲಿತಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಶಿವನಿಂದಲೇ ಅದು ಆರಂಭ ಆಗಿತ್ತು ಯಾರಿಗೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದರೆ ನಾಟ್ಯ ಮಾಡೋರು ಗೊತ್ತಿದೆ ನಟರಾಜನ ವಿಗ್ರಹವನ್ನಿಟ್ಟೇ ಅಭ್ಯಾಸ ಮಾಡ್ತಕ್ಕಂಥದ್ದು ಆ ಶಾಂಭವಿ ಆ ರೀತಿ ಹೇಳಿದ ತಕ್ಷಣ ಶಿವಯ್ಯ ಲೋಕಕ್ಕೆ ಬರ್ತಾನೆ ಬರೋಷ್ಟು ಭೃಗು ಮಹರ್ಷಿಗಳು ಬಂದ್ಬಿಟ್ಟಿರ್ತಾರೆ ಅಷ್ಟರಲ್ಲಿ ದುರ್ಗವ್ವ ಬಂದು ತನ್ನ ಆಸನದಲ್ಲಿ ಆಸನಗಳಾಗ್ತಾಳೆ ಶಿವಯ್ಯನ ಹೇಳ್ಕೋತಾರೆ ಎಳ್ಕೊಂಡು ಶ ತ್ರಿಶೂಲವನ್ನು ಹಿಂಗೆ ಇಟ್ಕೊಂಡು ಕುತ್ಕೋತಾರೆ ದುರ್ಗವನ ಪಕ್ಕದಲ್ಲಿ ಆದರೆ ಆ ಅವಸರದಲ್ಲಿ ಏನು ಮುಚ್ಕೋಬೇಕು ಅದು ಮುಚ್ಕೊಂಡಿರಲ್ಲ ಎಲ್ಲೋ ಆ ಒಂದು ಮೋಹ ಪರ್ವಶದಲ್ಲಿ ಇರ್ತಾರಲ್ವಾ ಆ ಒಂದು ಸ್ಥಿತಿಗೆ ಅವರು ಮನಸ್ಸು ಬಂದಿದ್ದರೂ ಅವರ ದೇಹದ ಅತಿ ಮುಖ್ಯವಾದ ಅಂಗ ಇನ್ನೂ ತನ್ನ ಸರಿಯಾದ ಸ್ಥಿತಿಯಲ್ಲಿ ಬಂದಿರೋಲ್ಲ ಮೃಗಮಾಷಿ ಬಂತು ನೋಡಿದ್ದೆ ಲಂಪಟನೆ ಎಲ್ಲ ಹೋಗಿ ಏನು ಮುಚ್ಕೋಬೇಕು ಅದು ಮುಚ್ಕೋಬೇಕು ಅನ್ನೋದು ಪ್ರಜ್ಞೆ ಇಲ್ವಾ ದೇವಾನು ದೇವತೆಗಳಾಗಿ ನಿಮಗೂ ಅದೊಂದು ಪ್ರಜ್ಞೆ ಇರೋದಿಲ್ವಾ ನೀವೇ ಹಿಂಗೆ ಆಡಿದ್ರೆ ನಿಮ್ಮ ಮಕ್ಕಳೆಲ್ಲ ಹೆಂಗಾಡಬೇಕು ಅಂತೇಳಿ ನಿನ್ನೆ ನಿನ್ನ ಮೇಲೆ ಯಾವುದು ಮುಚ್ಕೊಳ್ಳಿಲ್ವೋ ಆ ಅಂಗವನ್ನೇ ಎಲ್ಲರೂ ಪೂಜೆ ಮಾಡುವಂತಾಗಿ ಆ ರೂಪದಲ್ಲೇ ಲಿಂಗ ಲಿಂಗರೂಪಕ್ಕೆ ಆ ಒಂದು ಶಾಪವನ್ನು ಕೊಡ್ತಕ್ಕಂಥದ್ದು ಅವತ್ತಿನಿಂದ ಶಿವನಿಗೆ ಮೂರ್ತಿ ರೂಪವಿಲ್ಲ ಆ ಲಿಂಗ ರೂಪದಲ್ಲೇ ನಾವು ಪೂಜೆ ಮಾಡ್ಕೊಳ್ತಕ್ಕಂಥ ಇನ್ನು ಆ ವಿಷ್ಣು ಹತ್ರ ಬರ್ತಾರೆ ಇವು ಇವರಿಬ್ಬರನ್ನು ನೋಡಿದಂತ ವಿಷ್ಣು ನಗಾಡಿಕೊಂಡು ಬರಲಿ ಬರಲಿ ಮಾಡ್ತೀನಿ ಆ ಕಾಲಲ್ಲಿರೋ ಕಣನ್ ಕಿತಾಕಿದ್ರೆ ಈ ಭೃಗು ಮಹರ್ಷಿ ಎಲ್ಲ ಸರಿಯಾಗುತ್ತೆ ನೋಡೋಣ ಇವರಿಂದ ಒಂದು ಅದ್ಭುತ ಆಗಬೇಕು ಅಂತ ಕಾಯ್ತಿರ್ತಾರೆ ಅಲ್ಲಿಗೆ ಹೋದಾಗ ಒಂದು ಅದ್ಭುತ ನಡೆಯುತ್ತೆ ಆ ಒಂದು ಮಹಾ ಒಂದು ಅದ್ಭುತವೇ ನಮಗೆ ದರಗಿಡಿದು ಬಂದ ಶ್ರೀನಿವಾಸರು ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಕಾದ್ರೆ ನೋಡಿ ಬನ್ನಿ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಹಲೋ

ಸಮಯ ಬೆಳಿಗ್ಗೆ ಛೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ. ಹ್ಮ್ ಹ್ಮ್ ಒಂದರಿಂದ ಹನ್ನೆರಡರ ಒಂದು ಸಂಖ್ಯೆಯನ್ನ ಹೇಳಿ ವಿನೋದ ಅವ್ರೆ. ಆ ಆರು. ಹ್ಮ್ ಆರು ಗುರೂಜಿ ಇದಾರೆ ಮಾತಾಡಿ ನಮಸ್ತೆ ಶಂಕರ. ನಮಸ್ತೆ ಗುರೂಜಿ ನಾವು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇವತ್ತು ಸಿಕ್ಕು ತುಂಬಾನೇ ಖುಷಿ ಆಯ್ತು. ಇರ್ಲಿ ತಾಯಿ ಇರ್ಲಿ ಖಂಡಿತ ನನಗೂ ಆನಂದವೇ. ಏನ್ ಕೇಳಬೇಕಿತ್ತು ನಿಮ್ಮ ಮಗನ ಬಗ್ಗೆ ಹೇಳಿ ಯಾಕೋ ಇವತ್ತು ತೆಗೆದ ಜಾತಕವೆಲ್ಲ ರಾಹುಗ್ರಸ್ತ ಗುರು ತೆಗೆದ ಜಾತಕವೆಲ್ಲ ಈ ಜಾತಕವೂ ರಾಹುಗ್ರಸ್ತ ಗುರು ಜ್ಞಾನಕ್ಕೆ ರಾಹು ಹಿಡ್ಕೊಂಡಿದ್ದಾನೆ ಅತಿಯಾದ ಜ್ಞಾನ ಇಲ್ಲ ದೊಡ್ಡ ಜ್ಞಾನ ಯಾವುದಕ್ಕೆ ಜ್ಞಾನ ಉಪಯೋಗಿಸಬೇಕು ಅದಕ್ಕೆ ಉಪಯೋಗಿಸುವುದಿಲ್ಲ ಬೇರೆ ಎಲ್ಲದಕ್ಕೂ ಉಪಯೋಗಿಸುತ್ತಾರೆ ವಿಪರೀತ ಜ್ಞಾನ ನಿನ್ನ ಮಗನದು ಹೌದೋ ಅಲ್ವೋ ಹೌದು ಗುರುಜಿ ಪಂಚಮಸ್ಥ ಶನಿ ಬೇರೆ ಯಾರ ಜಾತಕದಲ್ಲಿ ಪಂಚಮ ಶನಿ ಇರುತ್ತೋ ಯಾರ ಜಾತಕದಲ್ಲಿ ಶನಿವಕ್ರನಾಗಿರುತ್ತಾನೋ ಅವರು ಕೂಡ ಆ ಒಂದು ತಿರುಮಲನ ಆ ಒಂದು ಬೆಟ್ಟಗಳ ಒಡೆಯ ನನ್ನ ದರ್ಶನ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತೇವೆ ಆ ಒಂದು ವಸ್ತ್ರಧಾರಣೆ ಮಾಡಿಸ್ತಕ್ಕಂಥ ಒಂದು ಸೇವೆ ಮಾಡಿಸಬೇಕು ಅಂತೆಲ್ಲ ಹೇಳ್ತಿರ್ತೇವೆ ಇಲ್ಲ ಶ್ರೀನಿವಾಸ ಕಲ್ಯಾಣೋತ್ಸವಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಿರ್ತೇವೆ ಯಾಕಂದರೆ ಆ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಶನಿಯ ಒಂದು ಪೂರ್ಣ ಪ್ರಭಾವ ಇದ್ದುದರಿಂದಲೇ ಆ ಒಂದು ಬಡತನ ಆ ಒಂದು ನೋವು ಆ ಒಂದು ಸಂಕಟ ತಾನು ಮೆಚ್ಚಿದ ಹುಡುಗಿಯನ್ನು ತಾನು ಕೇಳಲು ತಾನೇ ಆ ಒಂದು ಕಣಿ ಹೇಳುವ ಹುಡುಗಿಯ ವೇಷದಲ್ಲಿ ಹೋಗಿ ಒಪ್ಪಿಸಿ ಬರುತ್ತಾನೆ ತಾನೇ ಹೋಗಿ ತನ್ನ ಪ್ರೀತಿ ಹೇಳ್ಕೊಳಕು ಆ ಒಂದು ಒಳಗಡೆ ಆ ಒಂದು ಭಾವ ಮುಚ್ಚಿಟ್ಕೋತಾನೆ ಭಯ ಬೀಳ್ತಾನೆ ಆತಂಕ ಬೀಳ್ತಾನೆ ಅನ್ನತಕ್ಕಂಥದ್ದು ಅಂತ ಒಂದು ಪ್ರಭಾವ ಈ ಜಾತಕದಲ್ಲಿದೆ ಅದಕ್ಕೂ ಮೀರಿ ಕುಜಕೇತು ಸಂಧಿ ಬೇರೆ ಜಾತಕದಲ್ಲಿ ಕುಜರಾಹು ಸಂಧಿ ಕನ್ಫರ್ಮ್ ಏನಾದ್ರೂ ಆರೋಗ್ಯ ಆಪರೇಷನ್ ಸರ್ಜರಿ ಹೆಲ್ತ್ ವಿಚಾರ ಆಗಲೇಬೇಕು ಏನಾದ್ರೂ ಒಂದು ಸಣ್ಣ ಪುಟ್ಟದ ಆಲ್ರೆಡಿ ನಾಲ್ಕೈದು ಸಲ ಬಿದ್ದಿರ್ತಾನೆ ಮಂಡಿಗೋ ನೆತ್ತಿಗೋ ಕೈಗೋ ಗಾಯಗಳಾದರೂ ಮಾಡ್ಕೊಂಡಿರ್ತಾನೆ ಒಂದು ಏನಾದರೂ ಸ್ಟಿಚಿಂಗ್ ಆದ್ರೂ ಬಿದ್ದಿರಬೇಕು ಅನ್ನತಕ್ಕಂಥದ್ದು ತೋರಿಸ್ತಿದೆ ಹೌದು ಅಲ್ವೋ ಹೌದು ಗುರುಜಿ ಅವನ್ನೆಲ್ಲ ಫಸ್ಟ್ ಅಲ್ಲಿ ಬೆಂಕಿಯಿಂದ ಅದು ಇದು ಎಲ್ಲ ಅನಾಹುತ ಮಾಡಿಕೊಂಡೇ ಇದ್ದ ರೈಟ್ ಮೊದಲು ಎಲ್ಲಿಯಾದರೂ ಗಾಯತ್ರಿ ದೇವಸ್ಥಾನಗಳಿದ್ದರೆ ನೋಡಿ ಅಲ್ಲಿ ಹೋಗಿ ಸಂಕಲ್ಪ ಮಾಡಿಕೊಳ್ತಕ್ಕಂಥದ್ದು ತಿಂಗಳಿಗೊಮ್ಮೆ ನಿಮಗೆ ಯಾವ ದಿನ ಅನಿಸುತ್ತೋ ಅದರಲ್ಲೂ ಅಮಾವಾಸ್ಯ ದಿನಗಳೆಂದು ಹೋಗೋದು ತುಂಬ ವಿಶೇಷ ಹೋಗಿ ನಿಮ್ಮ ಮಗನ ಹೆಸರಿನಲ್ಲಿ ಸಂಕಲ್ಪ ಮಾಡಿಸ್ಕೊಳ್ಳಿ ಪಂಚಮದ ಶನಿ ಇದ್ದಾನೆ ತುಂಬ ಬುದ್ಧಿವಂತರೇ ಬಿದ್ದು ಹೋಗೋದು ಪಂಚಮದ ಶನಿ ಶತ್ರುಗೂ ಬರಬಾರ್ದು ಏನಾದರೂ ಒಂದು ನೋವು ಅದರ ಪೂರ್ಣ ಅನುಭವ ನಾನು ಅನುಭವಿಸಿದ್ದೇನೆ ಅನುಭವಿಸ್ತಿದ್ದೇನೆ ಯಾಕೆಂದ್ರೆ ನನಗೂ ಪಂಚಮ ಶನಿ ಶತ್ರುಗೂ ಬರಬಾರದು ಅಂತ ಕೇಳ್ಕೋತೇವೆ ಈ ಹುಡುಗನನ್ನು ಇವತ್ತು ಕಾವಲ್ ಗ್ರೌಂಡ್ನಲ್ಲಿ ಶ್ರೀನಿವಾಸ ಕಲ್ಯಾಣ ಇದೆ ತಾಯಿ ಸಂಜೆಗೆ ನೀವು ಹೋಗಿ ಯಾಕೆಂದ್ರೆ ನೀವು ನೆಮ್ಮದಿ ನೋಡಿಲ್ಲ ಪಂಚಮ ಶನಿ ಇವನಿಗಿದ್ರೆ ಇವನ ತಾಯಿಗೆ ಬಿಡುತ್ತೋ ಕನ್ಫರ್ಮ್ ನೀವು ಕಣ್ಣೀರು ಹಾಕಿರ್ತೀರ ಹೆಜ್ಜೆ ಹೆಜ್ಜೆಗೂ ಕೂಡ ಹೌದೋ ಅಲು ಹೋಗ್ಬನ್ನಿ ಅಲು ಹೋಗಿ ಬನ್ನಿ ತಾಯಿ ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು ಆ ಒಂದು ಬ್ರಹ್ಮಾಂಡವೇ ನೆರೆದಿರುತ್ತೆ ಲಕ್ಷಾಂತರ ಜನ ಬಂದಿರ್ತಾರೆ ಪ್ರಯತ್ನ ಮಾಡಿ ದೂರದಿಂದ ಆದರೂ ಆ ಭಗವಂತನಿಗೆ ನಾವು ಆ ಒಂದು ಮಾಂಗಲ್ಯ ಪ್ರದಾನ ಮಾಡ್ತಿರ್ತಕ್ಕಂಥದ್ದು ಆ ಪದ್ಮಾವತಿಗೆ ನೋಡೋದೇ ಒಂದು ಸೌಭಾಗ್ಯ ಮತ್ತೆ ಸಿಗುತ್ತೋ ಇಲ್ವೋ ವರ್ಷಕ್ಕೊಮ್ಮೆ ಆಯೋಜಿಸ್ತಿರ್ತಾರೆ ನೋಡಿ ನೋಡಿ ಬನ್ನಿ ಒಳ್ಳೇದಾಗುತ್ತೆ ಮಗನನ್ನು ಕರ್ಕೊಂಡು ಹೋಗಿ ತಿರುಮಲದವರೇ ಬಂದು ನಡೆಸ್ಕೊಡ್ತಿರ್ತಕ್ಕಂಥ ಆಗಮಶಾಸ್ತ್ರ ಪ್ರಕಾರ ಹೇಗೆ ಮೊದಲಿಂದಲೂ ನಡ್ಕೊಂಡು ಬಂದಿದೆಯೋ ಸಂಪ್ರದಾಯ ಅದೇ ರೀತಿ ನಡೀತಕ್ಕಂಥದ್ದಾಗುತ್ತೆ ಪ್ರಯತ್ನ ಮಾಡಿ ಒಳ್ಳೆದಾಗುತ್ತೆ ಹೋಗ್ಬನ್ನಿ ಧನ್ಯವಾದಗಳು ವಿನೋದ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ನೀವು ಹೇಳ್ತಿದ್ರಿ ಮೃಗು ಮಹರ್ಷಿಯವರು ಬಹಳ ನೀ ಕೋಪಗೊಂಡು ವಿಷ್ಣುವಿನ ಎಲ್ಲಿರ್ತಾರೋ ಅಲ್ಲಿಗೆ ಬಂದಾಗ ಒಂದು ವಿಸ್ಮಯ ನಡೆಯುತ್ತೆ ಅಲ್ಲಿ ಏನಾಗುತ್ತೆ ತಿಳಿಸ್ಕೊಡ್ತೀನಿ ಅಂತಿದ್ರಿ ಮೃಗು ಮಹರ್ಷಿಗಳಿಗೆ ಒಂದು ಮೂರನೇ ಕಣ್ಣು ಅದು ಪಾದದಲ್ಲಿರುತ್ತೆ ಅದರ ಶಕ್ತಿಯಿಂದಲೇ ಅವರಿಗೆ ಆ ಒಂದು ತಪಶಕ್ತಿ ದಿಶಕ್ತಿ ಇಚ್ಛಾಶಕ್ತಿ ಆ ಒಂದು ತ್ರಿಮೂರ್ತಿಗಳನ್ನು ಕೂಡ ತಮ್ಮ ನಿಯಂತ್ರಣದಲ್ಲಿಟ್ಕೊಂಡಿರ್ತಾರೆ ಯಾರನ್ನು ಎಲ್ಲಿ ಬೇಕಾದರೂ ಹೋಗಿ ನೋಡಬಹುದು ವೈಕುಂಠಕ್ಕೆ ಬಂದಾಗ ಆ ಪದ್ಮಾವತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಆ ಶ್ರೀದೇವಿ ಆ ಮಹಾಲಕ್ಷ್ಮಿ ಪಾದದಲ್ಲಿ ಒತ್ತಾ ಇದ್ದರೆ ರಂಗನಾಥನಾಗಿ ಮಲ್ಕೊಂಡು ಹಾಗೆಯೇ ಒಳಗಡೆ ನಕ್ಕೊಂಡು ಬಾಬಾ ಮಾಡ್ತೀನಿ ಬಂದು ಬಾಗಲ ಹತ್ರ ನಿಂತ್ಕೊಂಡು ನೋಡಿದ್ರೆ ಆ ಎಮ್ಮನೂ ಒತ್ತುತಾ ಇದ್ದಳೆ ಪ್ರಜ್ಞೆ ಇಲ್ಲದ ಹಾಗೆ ಮಲ್ಕೊಂಡಿದ್ಯಾ ಎಲ್ಲ ನೋಡ್ತಿದ್ಯಾ ನೀನು ಮಲಗಿದ್ದ ಜಾಗದಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ನೋಡಿ ಆ ಶಕ್ತಿ ಇರುತ್ತೆ ಅವರಿಗೆ ಗೊತ್ತಿದ್ರು ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರು ಯಾಕೆಂದರೆ ವಿಷ್ಣುವಿಗೆ ಮಾತ್ರವೇ ಎಲ್ಲಿ ಏನು ನಡೆದರೂ ಕೂಡ ಆ ಒಂದು ತ್ರಿಲೋಕ ಶಕ್ತಿ ಇರುತ್ತೆ ಅಂತರ್ಶಕ್ತಿ ಬ್ರಹ್ಮಾಂಡ ಅನ್ನುವುದು ಅಣುಗಾತ್ರದ್ದು ಆ ಮಹಾಪ್ರಣವ ಶಕ್ತಿಗೆ ಸೇಟ್ಟುಗೊಂಡಂಥ ಆ ಭೃಗ ಮಹರ್ಷಿ ಏನು ಮಾಡ್ತಾರೆ ತಮ್ಮ ಬಲಗಾಲಿಂದ ಎದೆ ಮೇಲೆ ದಡ್ಡಂತ ಒದ್ದು ಬಿಡ್ತಾರೆ ಆ ಬಲ ಹೃದಯದಲ್ಲೇ ಆ ಮಹಾಲಕ್ಷ್ಮಿ ಇರೋದು ಹಾಟ್ ಅಂತ ಎಚ್ಚರಿಕೆ ಆದಾಗ ಅಯ್ಯೋ ಮಹಾಸ್ವಾಮಿ ಗೊತ್ತಾಗ್ಲಿಲ್ವೇ ಒಂಚೂರು ನಿದ್ದೆಗೆ ಜಾರಿಬಿಟ್ಟೆ ಅಂತ ಹೇಳಿದಾಗ ಲಕ್ಷ್ಮಿ ನೋಡ್ತಾನೆ ಇದೇನಿದು ನನ್ನ ಗಂಡನನ್ನ ಒಬ್ಬ ಪಾಮರನಾದಂಥ ಒಬ್ಬ ಸಾಮಾನ್ಯ ಯಕಶ್ಚಿತ್ ಒಬ್ಬ ಋಷಿ ಒದ್ರೆ ಎದ್ದಿದ್ದು ಆತನ ಬೈದೆ ಇದು ಮಾಡದೆ ಸೇವೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ರೆ ಸೇವೆ ಮಾಡ್ತಿರ್ತಾರೆ ಅವ್ರನ್ನ ಕುಂದರಿಸಿ ಆ ಪಾದ ಸೇವೆ ಹಾಗೇ ಓದ್ತಾ ಸ್ವಾಮಿ ಅಷ್ಟು ದೂರ ನಡ್ಕೊಂಡು ಬಂದ್ರೇನು ನನ್ನ ಸ್ವಾಮಿ ಅಲ್ಲಿ ಓಡಾಡ್ಕೊಂಡು ಬಂದ್ರೇನು ನನ್ನ ಸ್ವಾಮಿ ಬ್ರಹ್ಮದೇವನು ನಿಮ್ಮನ್ನು ಆಚರಣೆ ಮಾಡಲಿಲ್ಲ ಕ್ಷಮಿಸಿ ಸ್ವಾಮಿ ಶಿವನ ಹತ್ರ ಹೋಗಿದ್ರಿ ಆ ಶಿವ ನೋಡಿದ್ರೆ ಹಾಗೆ ಮಾಡಿದ್ದ ಸ್ವಾಮಿ ದಯವಿಟ್ಟು ನಾನು ಅದನ್ನು ನೋಡ್ತಾ ನಾನು ಒಂಚೂರು ಮರೆತು ಬಿಟ್ಟೆ ಸ್ವಾಮಿ ಅಂತ ಆ ಪಾದ ಓತುತ್ತಾ ಓತುತ್ತಾ ಲಕ್ಷ್ಮಿ ಏನು ಮಾಡ್ಕೋತಾಳೆ ಅಷ್ಟು ಆತ ಸೇವೆ ಮಾಡ್ತಿರೋದು ನೋಡಿ ಬೇಜಾರಾಗಿ ನಾನಿದ್ದೇನೆ ಹೃದಯದಲ್ಲಿ ನನ್ನನ್ನು ಹೊದ್ದು ಹಾಕಿ ನನ್ನನ್ನು ಒದ್ದು ಬಿಟ್ಟಲ್ಲ ನನ್ನ ಕಡೆ ಒಂಚೂರು ಗಮನ ಇಲ್ಲ ನನ್ನ ಗಂಡನ್ನು ಒದ್ದು ಬಿಟ್ಟು ಅದಕ್ಕೂ ಕೂಡ ಬೇಸರ ಪಡೆದೇ ತನ್ನ ಭಕ್ತನ ಸೇವೆ ಮಾಡ್ತಿದ್ದಾರೆ ಅಂತ ದರಗಿಳಿದು ಬಂದುಬಿಡ್ತಾಳೆ ಆ ಮಹಾತಾಯಿ ಲಕ್ಷ್ಮಿ ಬೇಡ ನೀನು ಅಂತ ಆ ಮೃಗು ಮಹರ್ಷಿಗೆ ಆ ಪಾದ ಓದ್ತಾ ಹೊತ್ತ ಲಕ್ಷ್ಮಿ ಕಡೆಯೂ ಗಮನ ಇಲ್ಲ ಆ ಕಣ್ಣನ ಕಡಕ್ಕೆ ಕಣ್ ಕಿತ್ತು ಬಿಡ್ತಾರೆ ಆ ಪಾದದಲ್ಲಿರುತ್ತೆ ಇಲ್ಲಿರುತ್ತೆ ಕೈಯಲ್ಲೆಲ್ಲ ಆ ಪಾದದ ಆ ಒಂದು ಮಧ್ಯಭಾಗದಲ್ಲಿರುತ್ತೆ ಅದರಿಂದ ಅವ್ರಿಗೆ ಆ ಶಕ್ತಿ ಇರುತ್ತೆ ಕಿತ್ತ ತಕ್ಷಣ ಅವರ ಅಹಂ ಸಿಟ್ಟು ಕೋಪ ಎಲ್ಲ ತಣ್ಣಗಾಗ್ಬಿಡುತ್ತೆ ಸ್ವಾಮಿ ಕ್ಷಮಿಸಿ ನಿನ್ನನ್ನು ನಾನು ಒದ್ದು ಬಿಟ್ಟೆ ಅಂದರೆ ಒಳ್ಳೆಯದೇ ಆಯಿತು ಹೋಗಿ ಅಂತ ಹೇಳಿ ಆ ಲಕ್ಷ್ಮಿಯನ್ನು ಹುಡುಕ್ತಾ ಆ ಮಹಾವಿಷ್ಣು ವೈಕುಂಠದಿಂದ ಎಲ್ಲ ಮರ್ತೋಗಿ ಶ್ರೀನಿವಾಸನಾಗಿ ದರೆಗಿಳಿದು ಬರ್ತಾರೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಅಂತ ಬಂದು ದರೆಗೆ ಬಂದಿದ್ದ ತಕ್ಷಣ ಮಾನವನಾಗಿ ಬಿಡ್ತಾರೆ ಶ್ರೀನಿವಾಸ ರೂಪನಾಗಿ ಬಿಡ್ತಾರೆ ಆಗ ಅವರೊಂದು ತಾಯಿನ ಭೇಟಿ ಆಗ್ತಾರೆ ಆ ತಾಯಿ ಹಿಂದಿನ ಜನ್ಮದಲ್ಲಿ ನನ್ನ ಮಗನ ಮದುವೆ ನೋಡಬೇಕಿತ್ತು ಸ್ವಾಮಿ ಅಂತ ಕೇಳಿರ್ತಾಳೆ ಅದಕ್ಕೋಸ್ಕರ ದರೆಗಿಳಿದು ಬಂದಿರ್ತಾರೆ ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಬಹುದೊಡ್ಡ ಒಂದು ವಿಶೇಷವಾದಂಥ ಒಂದು ದರ್ಶನ ಭಾಗ್ಯ ಕೂಡ ನಿಮಗಿದೆ ಮುಂದಿನ ಭಾಗದಲ್ಲಿ ಕಾದಿರಿ ಎಲ್ಲೂ ಹೋಗಬೇಡಿ ಮನೆಯಲ್ಲೇ ಕುಳಿತು ಶ್ರೀನಿವಾಸ ಕಲ್ಯಾಣೋತ್ಸವನ ತೋರಿಸ್ಕೊಡ್ತೇವೆ ಒಳ್ಳೆದಾಗಿ ಿ ಬಹಳ ಸೊಗಸಾಗಿ ಬಹಳ ಸ್ವಾರಸ್ಯಕರವಾಗಿ ತಿಳಿಸ್ಕೊಡ್ತಿದ್ರಿ ಮುಂದೆ ಮುಂದೇನಾಗತ್ತೆ ನೋಡಿ ಭೂಲೋಕಕ್ಕೆ ಕೇಳಿದ ತಕ್ಷಣ ಮಾನವ ರೂಪ ಮಾನವ ವಾಸನ ಮಾನವ ವಾಂಚನ ಆ ದೇವವಾಂಚನ ಹೊರಟೋಗುತ್ತೆ ಸಾಮಾನ್ಯ ಮನುಷ್ಯರಾಗ್ಬಿಡ್ತಾರೆ ಮಹಾವಿಷ್ಣು ತನ್ನ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ತಾನು ಏನಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ ಏನೋ ಮಾಯಾ ಹುಡುಕಾಟ ಹುಡುಕಾಟ ಆಗ ಬಗುಳಾದೇವಿ ಅಂತ ಒಂದು ತಾಯಿ ಜೀವ ಕಾಡಿಗೆ ಬಂದಿರುತ್ತೆ ಅವರು ಹುತ್ತದಲ್ಲಿ ಹೋಗಿ ಮಲಗಿಬಿಟ್ಟಿರ್ತಾರೆ ಹಸುವೆ ಮಾನವ ಆ ಅವರ ಒಂದು ಹಸುವೆ ನೋಡಿ ಬ್ರಹ್ಮದೇವ ಹಸುರೂಪದಲ್ಲಿ ಒಬ್ಬ ಹಸುಗಳು ಕಾಯ್ತಕ್ಕಂಥವರ ಒಂದು ಹಸುಗಳ ಗುಂಪಿನಲ್ಲಿ ಒಂದು ಹಸುವಾಗಿ ಬಂದು ಹಾಲು ಕುಡಿಸ್ತಾರೆ ಆ ಹುತ್ತದಲ್ಲಿ ಏನು ಪ್ರತಿನಿತ್ಯ ನಮ್ಮ ಹಸುಗಳು ಹೋಗ್ತಾ ಇದ್ದೋ ಒಂದು ಹಸು ಹಾಲೇ ಕೊಡ್ತಿಲ್ಲ ಅಂತ ಅವನು ಹುಡುಕೊಂಡು ಬರ್ತಾನೆ ಬಂದು ನೋಡಿದಾಗ ಹಸು ಹಾಲು ಸುರಿಸ್ತಾ ಇರೋದು ನೋಡಿ ಇವನು ಯಾವನ ಕಳ್ಳ ಮಾಯಾವಿ ಸೇರಿಕೊಂಡು ನಾನು ಹಸು ಹಾಲೆಲ್ಲ ಕುಡಿತಾನಂತ ಹಾಕಿ ಗಡಾರಿ ಹಾಕಿ ಹೊಡಿತಾನೆ ಅದು ಹೋಗಿ ನೆತ್ತಿಗೆ ಬೀಳುತ್ತಮ್ಮ ಅಂತ ಎದ್ದೊಳಿದ ತಕ್ಷಣ ಓಡೋಗ್ಬಿಡ್ತಾನೆ ಬೈಕ್ಗೆ ಬಿದ್ದೋಗ್ಬಿಡ್ತಾನೆ ಅದು ನೋಡಿದಂಥ ಬಕ್ಳಾದೇವಿ ಪಟ್ಟೆ ಕಟ್ಟಿ ಮನೆ ಕರ್ಕೊಬಿಡ್ತಾಳೆ ಯಾರಯ್ಯ ನೀನು ಯಾರಯ್ಯ ನೀನು ಅಂದರೆ ನಂಗೆ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ಅವ್ವಾ ನೀನೇ ನನ್ನವ್ವಾ ಅಂತ ಹೇಳ್ಬಿಡ್ತಾನೆ ತನಗೂ ಮಕ್ಕಳಿಲ್ಲ ಆ ಬಕ್ಳಾದೇವಿಗೆ ಶ್ರೀನಿವಾಸ ಅಂತ ಹೆಸರು ಕೊಟ್ಟು ನೀನು ನನ್ನ ಇದ್ದು ಬಿಡಯ್ಯ ಅಂತ ಹೇಳ್ತಾಳೆ ಆಯ್ತವ್ವಾ ಅಂತ ಅಲ್ಲೇ ಬಿಡ್ತಾನೆ ಅಲ್ಲಿಗೆ ಆಕಾಶರಾಜನ ಮಗಳಾದಂತಹ ಆ ವೇದವತಿ ಪದ್ಮಾವತಿಯಾಗಿ ಜನಿಸಿರ್ತಾಳೆ ವೆಂಕಟೇಶ್ವರನನ್ನು ಮದುವೆ ಆಗಲಿಕ್ಕೆ ಆ ಮಹಾವಿಷ್ಣುವನ್ನು ನೋಡಿ ವೆಂಕಟೇಶ್ವರ ಅಂತ ಆಗ ಹೆಸರಿರೋಲ್ಲ ಶ್ರೀನಿವಾಸ ಅಂತಲೇ ಇರುತ್ತೆ ವೆಂಕಟೇಶ್ವರ ಆಗೋದು ಪದ್ಮಾವತಿಯನ್ನು ಮದುವೆ ಆದಾಗ ಆ ಕೊಂಡಲವಾಡನ ಒಡೆಯನಾದಾಗ ಬಗುಳಾದೇವಿ ಕೂಡ ಒಂದು ನಿಯಮ ಐತೆ ಆಕೆ ಹಿಂದಿನ ಜನ್ಮದಲ್ಲಿ ಯಶೋದೆ ಆಗಿರ್ತಾಳೆ ಕೃಷ್ಣಯ್ಯನ ಕಣ್ಣಯ್ಯನ ಆಗಿರ್ತಾಳೆ ಕೃಷ್ಣೆಯಿಂದ ಏನು ಕಥೆ ಎಲ್ಲ ಮದುವೆನೂ ಓಡಿಸ್ಕೊಂಡೇ ಮದುವೆ ಆಗಿರೋದು ಸತ್ಯಭಾಮೆಯಿಂದ ಹಿಡಿದು ಜಾಂಬವತಿಯಿಂದ ಹಿಡಿದು ರುಕ್ಮಿಣಿಯಿಂದ ಹಿಡಿದು ಯಾವುದೋ ಅಮ್ಮ ಅಪ್ಪನ ಹತ್ರ ಬಂದು ಅಮ್ಮ ನಾನು ಮೆಚ್ಕೊಂಡಿದ್ದೀನಿ ನನ್ನ ಮದುವೆಗೆ ನೀವು ಅನ್ರು ಅಂತ ನಿಂತು ಮದುವೆ ಮಾಡಿಸ್ಕೊಂಡಿಲ್ವಲ್ಲ ಆ ವಯಸ್ಸಾದ ಕಾಲದಲ್ಲಿ ಆ ತಾಯಿ ಜೀವ ಕೇಳುತ್ತಂತೆ ಕೃಷ್ಣ ಕನ್ನಯ್ಯ ನಾನಿನ್ನು ಮದುವೆಯೇ ನೋಡಿಲ್ಲೋ ಮದುವೆ ಆಗಬೇಕು ನೀನು ನೋಡಬೇಕು ಅಂತ ಆಸೆ ಕಾಣು ಅಂದರೆ ವಯಸ್ಸಾಯಿತು ನೀನು ಹಲವಾರು ಹೆಂಡಿರ ಗಂಡನಾಗಿಬಿಟ್ಟಿದ್ದೆ ಇನ್ನೊಂದು ಮದುವೆ ಮಾಡಿದರೆ ತಪ್ಪಾಗುತ್ತೇನೋ ಅಂದರೆ ಹಾಗೆ ಹೇಳ್ತೇನೆ ಅಷ್ಟೇ ತಾನಂಬ ನಿನಗೆ ನನ್ನ ಮದುವೆ ನೋಡಬೇಕು ತಾನೆ ನಿನಗೋಸ್ಕರ ಇನ್ನೊಂದು ರೂಪ ತೆಗೆದು ಬರ್ತೇನೆ ನಿನಗೋಸ್ಕರ ಅಂತ ಮಾತು ಕೊಡ್ತಾನೆ ಅದರ ರೂಪವೇ ಶ್ರೀನಿವಾಸ ಆ ಯಶೋಧ ದೇವಿಯೇ ಬಕುಳಾದೇವಿ ಆಗಿರ್ತಿ ಬಂದಿರ್ತಾರೆ ಆ ಒಂದು ಬಕುಳಾದೇವಿ ಮಗನಾಗಿದ್ದಂಥ ಶ್ರೀನಿವಾಸನಿಗೆ ಆ ಕಾಡಿನಲ್ಲಿ ಆ ಪದ್ಮಾವತಿ ಸಿಕ್ಕಿ ಪ್ರಣಯ ಹಾಕಿ ಇಬ್ಬರು ಮನಸ್ಸು ಮನಸ್ಸು ಆಗಿಲ್ಲ ಆ ಒಂದು ದೇವಾಕರ್ಷಣೆ ನೋಡಿ ಆ ಶ್ರೀನಿವಾಸನಿಗೆ ಆ ಒಂದು ಪದ್ಮಾವತಿಯಲ್ಲಿದ್ದಂಥ ಲಕ್ಷ್ಮಿ ಅಂಶ ಸೆಳೆದಾಕಿಬಿಡುತ್ತೆ ಸೀತಾಮಾತೆಯ ಒಂದು ಅಂಶ ಆ ಎಳೆದ ತಕ್ಷಣ ಇಬ್ಬರಲ್ಲೂ ಪ್ರಣಯ ಮೂಡುತ್ತೆ ಆಕೆ ನೋಡಿದ್ರೆ ಆಕಾಶ ರಾಜನ ಮೊಮ್ಮಗಳು ಮಗಳು ಎಲ್ಲಿಂದ ಎಲ್ಲಿಗೆ ಸಂಬಂಧ ಈ ಥರ ನೋಡಿದ್ರೆ ಒಂದು ಗುಡಿಸ್ಲಲ್ಲಿ ಬಗುಳಾದೇವಿಯ ಮಗ ಸುಮ್ಮನೆ ಬಂದು ಚಿಂತೆಯಲ್ಲಿದ್ದಾಗ ತಿರುಪತಿ ಕ್ಷೇತ್ರ ಅದು ಕೆಳಗಿನ ತಿರುಪತಿ ಕ್ಷೇತ್ರ ಆಗ ಅಮ್ಮನಿಗೆ ಗೊತ್ತಾಗುತ್ತೆ ಎಷ್ಟಾದರೂ ಅಮ್ಮ ಅಮ್ಮನ ಏನೋ ಇಟ್ಕೊಂಡು ಕೊರಕ್ತಿದೆಯಲ್ಲೋ ನನ್ನಪ್ಪ ಅಂದಾಗ ಅಮ್ಮ ಈ ಥರ ಈ ಥರ ಅಂದಾಗ ಸರಿ ಬಾ ನಿನ್ನ ದೇವರನ್ನು ತೋರಿಸ್ತೀನಿ ಬಾ ಪೂಜೆ ಮಾಡ್ಕೋಬಾ ಹೇಳಿ ಮೇಲಕ್ಕೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾಳೆ ಏಳು ಬೆಟ್ಟಗಳನ್ನು ನಡೆಸ್ಕೊಂಡು ಆ ಕರ್ಕೊಂಡು ಹೋಗಿ ಮೇಲೆ ಆ ತಿರುಮಲ ಕ್ಷೇತ್ರದಲ್ಲಿ ಆ ಒಂದು ವರಹಾಮೂರ್ತಿಯನ್ನು ಪೂಜೆ ಮಾಡಿಸಿ ಆ ಒಂದು ತ್ರಿಪುರಕಳಾ ಸುಂದರಿಯನ್ನು ಇದನ್ನು ಪೂಜೆ ಮಾಡ್ಕೊ ನೀನು ಕೇಳಿದಂಥ ವರವೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ಅದನ್ನು ಪೂಜೆ ಮಾಡ್ಕೊಂಡು ಕೆಳಗಡೆ ಬಂದಮೇಲೆ ನಾರದ ಮಹರ್ಷಿಗಳು ಬಂದಮ್ಮ ಜಗತ್ತಿಗೆ ಆ ಒಂದು ಲಯಕ್ಕೋಸ್ಕರವೇ ವಿಷ್ಣು ಬಂದಿರೋದು ಕಲಿಯುಗದ ಅಂತ್ಯದವರೆಗೂ ಜನಗಳು ಕಷ್ಟದಲ್ಲಿ ಒದ್ದಾಡ್ತಾರೆ ದುಡ್ಡು ಬೇಕು ದುಡ್ಡು ಬೇಕು ಅನ್ನೋ ಮೋಹಕ್ಕೆ ಬೀಳ್ತಾರೆ ಆ ದುಡ್ಡನ್ನು ತುಂಬಿಸಲಿಕ್ಕೆ ದುಡ್ಡು ಬೇಕು ಡಬ್ಬು ಬೇಕು ಅಂದರೆ ವೆಂಕಯ್ಯ ನೆಮ್ಮದಿ ಬೇಕು ಅಂದರೆ ಶಿವಯ್ಯ ಅಂತ ಹೇಳ್ತೇವೆ ಅಂಥ ಒಂದು ಡಬ್ಬು ಬೇಕು ದುಡ್ಡು ಬೇಕು ಅನ್ನೋ ಒಂದು ಆಸೆಗೆ ಬೀಳತಕ್ಕಂಥ ಮನುಷ್ಯನಿಗೆ ಆ ಒಂದು ಮಟ್ಟಕ್ಕೆ ನಿಲ್ಲಿಸಲಿಕ್ಕೆ ವೆಂಕಯ್ಯನಾಗಿ ನಿಂತ್ಕೋಬೇಕಾಗುತ್ತೆ ಅದರಿಂದ ಆಕಾಶರಾಜನ ಮಗಳಾಗಿ ನೆಲೆಸಿರ್ತಕ್ಕಂಥ ಆ ಲಕ್ಷ್ಮೀದೇವಿ ಅಂಶಸ್ಥಳು ಆ ಪದ್ಮಾವತಿ ಆತನನ್ನೇ ಮದುವೆ ಆಗಬೇಕು ನೀನು ಹೋಗಿ ಮಾತಾಡುವ ನಾನು ಹೋಗಿ ಮಾತಾಡಿದ್ರೆ ಒಪ್ತಾರ ಸ್ವಾಮಿ ಅಂದಾಗ ನೀನು ಹೋಗು ಅಂತ ಹೇಳಿ ನಾರದ ಮಹರ್ಷಿಗಳು ಹೋಗಿ ಆಕಾಶರಾಜ ಆಕಾಶರಾಜನ ಹೆಂಡತಿ ಇಬ್ಬರು ಚಿಂತೆಯಲ್ಲಿ ಕುಳಿತುಕೊಂಡಿರ್ತಾರೆ ಏನೋ ನಮ್ಮ ಮಗಳು ಇಷ್ಟಪಟ್ಟು ಇಷ್ಟಪಟ್ಟುಬಿಟ್ಟಿದ್ದಾಳೆ ಅಂತ ಕೇಳಿದಾಗ ಈ ಥರ ಈ ಥರ ಅಂದಾಗ ಭಗವತ್ ಇಚ್ಛೆ ನಮ್ಮ ಮಗಳು ಪ್ರಾಪ್ತ ವಯಸ್ಕು ಬಂದಿದ್ರು ಯಾರನ್ನೂ ಇಷ್ಟಪಡದವಳು ಒಬ್ಬ ಯಕಶ್ಚಿತ್ ಒಬ್ಬ ಸಾಮಾನ್ಯ ಒಂದು ಗುಡಿಸಲಿನ ಒಂದು ತಪಸ್ವಿನಿ ಮಗನನ್ನು ಇಷ್ಟಪಟ್ಟು ಬಿಟ್ಟಿದ್ದಾಳೆ ಆ ಕಾಡಲ್ಲೆಲ್ಲ ಹೆಂಗಿರ್ತಾಳೋ ಏನೋ ಇದು ನಾವು ಒಪ್ಪತಕ್ಕಂಥದ್ದು ಒಪ್ಪತಕ್ಕಂಥದ್ದು ಬಾರದು ಅನ್ನೋಾಗ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ ಆ ಲಕ್ಷ್ಮೀ ಸ್ವರೂಪಳೇ ನಿಮ್ಮ ಮಗಳು ಪದ್ಮಾವತಿ ಅವಳು ಬಂದಿರುವುದೇ ವೆಂಕಟೇಶ್ವರನಿಗೆ ಅವರಮ್ಮ ಬರ್ತಾರೆ ಒಪ್ಪಿಸಿ ನೀವು ಅನ್ನಿ ಅವರಮ್ಮ ಬಂದು ಈಗ ಕೇಳ್ತಾರೆ ನೀವು ಯಾವುದೇ ಒಂದು ಯೋಚನೆ ಮಾಡದೆ ಮದುವೆ ಮಾಡಿಸಿ ಮದುವೆ ಮಾಡಿಕೊಡ್ಲಿಕ್ಕೆ ಒಪ್ಕೊಳ್ಳಿ ಅಂತಾರೆ ಆಗ ಬಕುಳಾದೇವಿ ಬರ್ತಾರೆ ಆ ತಪಸ್ವಿನಿ ರೂಪಿಣಿಯನ್ನು ನೋಡ್ತಿದ್ದ ಹಾಗೆಯೇ ಆಕಾಶರಾಜನ ಕೈಗಳು ಹಾಗೆ ಯಾರಿಗೂ ತಲೆಬಾಗದ್ದು ಯಾರಿಗೂ ಕೈ ರೀತಿ ವಂದಿಸದ್ದು ರಾಜರು ಸಾಮಾನ್ಯವಾಗಿ ರಾಜರೇ ಹಾಗೆಯೇ ನೋಡ್ತದ ಇದಾಗಿಬಿಡ್ತಾರೆ ಎಷ್ಟಾದರೂ ಯಶೋದೆ ಆ ಕೃಷ್ಣನ ಎತ್ತಾಡ್ತಳು ಈ ಜನ್ಮದಲ್ಲೂ ಶ್ರೀನಿವಾಸನ ನನ್ನ ಮಗನಾಗಿ ಬರೆದಿರ್ತಕ್ಕಂಥ ತಾಯಿ ಜೀವ ನೋಡ್ತಿದ್ದ ಹಾಗೆ ಹಾಗೇ ನಮಸ್ತೆ ಅತ್ತೆ ಹೇಳಮ್ಮ ಅಂದಾಗ ತನ್ನ ನನ್ನ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾನೆ ಕೊಟ್ಟು ಬಿಡಿ ಸ್ವಾಮಿ ನನ್ನ ಮನೆಗೆ ಹೇಳ್ತಾನೆ ಆಯಿತು ತಾಯಿ ದಯವಿಚ್ಛೆ ಅದೇ ಇತ್ತು ಅಂದರೆ ಆಗಲಿ ಅಂದಾಗ ಬಗುಳಾದೇವಿಗೂ ಆಶ್ಚರ್ಯ ಏನಿದು ಜಗ ಭಗವತ್ ಸಂಕಲ್ಪ ನನ್ನ ಶ್ರೀನಿವಾಸ ನಿಜವಾಗಲೂ ಯಾವುದೋ ಒಂದು ಶಕ್ತಿಯಲ್ಲಿ ಇರಬೇಕ ಹುಟ್ಟಿರಬೇಕು ಇಲ್ಲದಿದ್ದರೆ ಒಬ್ಬ ಸಾಮಾನ್ಯ ಒಬ್ಬ ತಪಸ್ವಿನಿಯ ಮಗನನ್ನು ಇವರು ಒಪ್ಕೊಳ್ಳೋದಂದರೆ ಏನು ಅಂತ ಯೋಚನೆ ಮಾಡಿಕೊಂಡೇ ಬರ್ತಾಳಂತೆ ಅಲ್ಲಿ ಪದ್ಮಾವತಿಯ ಒಂದು ಸ್ವರೂಪಕ್ಕೆ ಏನೋ ಒಂದು ಆತಂಕ ನನ್ನವನ್ನು ನೋಡಬೇಕು ನನ್ನವನ್ನು ನೋಡಬೇಕು ಆಗುತ್ತೋ ಇಲ್ಲವೋ ತಂದೆ ತಾಯಿಗಳು ಬಂದು ಕೇಳ್ತಕ್ಕಂಥ ಸಂದರ್ಭ ನೋಡ ಮಾತ್ರ ಒಂದು ತಾಯಿ ಬಂದು ಕೇಳಿದ್ರು ನೀನು ಒಪ್ಕೋತೀಯಾ ಪರವಾಗಿಲ್ವಾ ನಿಭಾಯಿಸ್ಕೋತೀಯಾ ಅನ್ನೋ ಒಂದು ಅರ್ಥದಲ್ಲಿ ಬಂದು ಕೇಳತಕ್ಕಂಥ ಸಂದರ್ಭದಲ್ಲಿ ಶ್ರೀನಿವಾಸರು ಕಣಿ ಹೇಳತಕ್ಕಂಥ ಕಣಿ ಹೇಳ್ತೀನವ್ವಾ ಕಣಿ ಹೇಳ್ತೀನಿ ಅನ್ನತಕ್ಕಂಥ ಒಂದು ರೂಪದಲ್ಲಿ ಹೋಗಿ ನಿನ್ನವನೀಗಿದ್ದಾನೆ ನೀನು ಅವನನ್ನು ಮೋಹಿಸಿದ್ದಿ ಇಷ್ಟಪಟ್ಟಿದ್ದೆ ಅದನ್ನು ಹೇಳಲಾರದೆ ಒದ್ದಾಡ್ತಿದ್ದಿ ಅಂದಾಗ ಆ ತಾಯಿ ಜೀವ ಹೌದು ಅಂತ ಹೇಳ್ತಾಳೆ ನಿನ್ನ ತಂದೆ ತಾಯಿಗೆ ಬರ್ತಾರೆ ಬಂದು ಕೇಳ್ತಾರೆ ಹ್ಞೂ ನನಗೆ ಅವನು ಅರಸನ ಆಗಬೇಕು ನನ್ನ ಮನದರಸ ಆಗಬೇಕು ಅಂತ ಹೇಳ್ಕೋ ಹೋಗು ಅಂತ ಹೇಳಿ ಹೊರಟೋಗ್ತಾರೆ ತಂದೆ ತಾಯಿನೂ ಅದೇ ಸಮಯಕ್ಕೆ ಬಂದು ಕೇಳಿದಾಗ ಈಕಿಗೂ ಆಶ್ಚರ್ಯ ಪದ್ಮಾವತಿಗೆ ಏನಿದು ದೈವಲೀಲೆ ಹೇಳಿ ಹೂ ಅಂದಾಗ ಮಗಳ ಮನಸ್ಸಿನಲ್ಲೂ ಅದೇ ಇದೆ ಅಂತ ಹೇಳಿ ಒಪ್ಕೋತಾರೆ ಅಂತ ಒಂದು ಒಪ್ಪಿಕೊಂಡಂತ ಒಂದು ಶುಭ ಮುಹೂರ್ತವೇ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ಮುಂದಿನ ಭಾಗದಲ್ಲಿ ಅದರ ಒಂದು ಕ್ಲಿಪ್ಪಿಂಗ್ಸ್ ನೋಡೋಣ ಆ ಮದುವೆ ಹೇಗಾಯಿತು ಆ ಓಂಜಲ್ ಸೇವೆ ಅಷ್ಟು ಜನಗಳ ಮುಖಾಂತರ ಹೆಂಗೆಲ್ಲ ಆಯಿತು ಅನ್ನೋದನ್ನ ತೋರಿಸ್ಕೊಡ್ತೇವೆ ಕಾದು ನೋಡಿ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಆಸೆ ಹುಟ್ಟಿಸ್ಬಿಟ್ಟಿದ್ದೀರಾ ನೀವು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ತಾವೆಲ್ಲರೂ ಮನೆಯಲ್ಲೇ ಕೂತು ನೋಡಬಹುದು ಅಂತ ನಾವೆಲ್ಲರೂ ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದೀವಿ ಖಂಡಿತ ಇವತ್ತು ವೈಷ್ಣವ ದಶಮಿ ಎಲ್ಲೆಲ್ಲೂ ಆ ವೆಂಕಟ ಅದರಲ್ಲೂ ಶನಿವಾರ ಬಿದ್ದಿರ್ತಕ್ಕಂಥದ್ದು ಎಲ್ಲೆಲ್ಲೂ ವೆಂಕಟೇಶ್ವರನ ಗುಡಿಯಲ್ಲಿ ವಿಶೇಷವಾದಂಥ ಅಲಂಕಾರ ಅಭಿಷೇಕ ಪೂಜೆ ಹೋಮ ಹವನಾದಿಗಳು ನಡೀತಿರುತ್ತೆ ಇರಲಿ ಈ ಒಂದು ವೈಷ್ಣವ ದಶಮಿಗೆ ಶ್ರೀನಿವಾಸ ಬಕುಳಾದೇವಿ ಆ ಒಂದು ಆಕಾಶ ರಾಜ ಆತನ ಪತ್ನಿ ಹಾಗೂ ಪದ್ಮಾವತಿ ಎಲ್ಲರೂ ಒಪ್ಕೊಂಡ ಮೇಲೆ ಮದುವೆ ಖರ್ಚಿಗೆ ದುಡ್ಡು ಹೇಗೆ ಅಂದಾಗ ನಾರದ ಮಹರ್ಷಿಗಳು ಹೇಳ್ತಾರಂತೆ ಕುಬೇರಾ ಬಾ ಶ್ರೀನಿವಾಸ ಕರೀತಿದ್ದಾನೆ ಅಂದಾಗ ಕುಬೇರ ಓಡ್ಬರ್ತಾನಂತೆ ಎಲ್ಲದಕ್ಕೂ ಅನಂತ ಅಂದ್ರೇ ಮಹಾವಿಷ್ಣು ಅಂತ ಅನಂತ ಪದ್ಮನಾಭ ನೀವು ಕೇಳಿರ್ತೀರ ತಿರುವನಂತಪುರಂ ಎಷ್ಟು ಬೆಲೆ ಕಟ್ಟಲಾಗದ್ದು ಅನ್ನತಕ್ಕಂಥ ಮಾತು ಹೇಳ್ತಾರೆ ಅಷ್ಟು ಸಂಪತ್ತು ಅಲ್ಲಿದೆ ಅಂದರೆ ಅದಕ್ಕೆ ಇರಬೇಕಾದ್ರೆ ಇಡೀ ಜಗತ್ತು ಬ್ರಹ್ಮಾಂಡವೇ ಆ ಮಹಾವಿಷ್ಣುವನ್ನೋದು ಅಂದರೆ ಯೋಚನೆ ಮಾಡಿ ನೋಡಿ ಕುಬೇರ ಓಡೋಡಿ ಬರ್ತಾನಂತೆ ಏನು ಹೇಳಪ್ಪ ಅಂದರೆ ನನ್ನ ಮದುವೆ ಆಗ್ತಿದೆ ಅದಕ್ಕೆ ನನಗೆ ದುಡ್ಡು ಬೇಕು ಅಂದರೆ ಎಷ್ಟು ಬೇಕೋ ತಗೋ ಅಂತ ಅಷ್ಟೇ ದುಡ್ಡು ಅದಕ್ಕೆ ಹೇಳಬೇಕು ಅಂದರೆ ಇದಿಷ್ಟು ಕೊಟ್ಟಿದ್ದೆ ಇದಿಷ್ಟು ಕೊಟ್ಟಿದ್ದೆ ಅಂತ ಅದು ಇನ್ನೊಂದು ಭಾಗ ಹೇಳ್ತೇನೆ ಇನ್ನೊಂದು ದಿನ ಏನೇನು ಕೊಟ್ಟಿದ್ದ ಕುಬೇರ ಅಂತ ಇವತ್ತು ಚುಟ್ಕಾಗಿ ಮುಗಿಸ್ಕೊಡ್ತೇನೆ ಅಷ್ಟು ದುಡ್ಡನ್ನು ತೊಗೊಳ್ಬೇಕಾದ್ರೆ ಅಂತ ಕುಬೇರ ಮತ್ತು ದುಡ್ಡು ಯಾವಾಗ ವಾಪಸ್ ಕೊಡ್ತೀಯ ಅಂದಾಗ ಕಲಿಯುಗಾಂತ್ಯದವರೆಗೂ ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ನಿಂತ ನನ್ನನ್ನು ಎಲ್ಲರೂ ಬಂದು ದರ್ಶನ ಮಾಡಿ ಕಾಣಿಕೆ ಹಾಕ್ತಾರೆ ಆ ಕಾಣಿಕೆ ನಿನಗೆ ತಲುಪುತ್ತೆ ಬಡ್ಡಿ ರೂಪದಲ್ಲಿ ಅಂತ ಹೇಳ್ತಾರೆ ಅಂತ ಅದಕ್ಕೆ ವೆಂಕಟೇಶ್ವರ ಅಂದ್ರೆ ಇವತ್ತು ಪ್ರಪಂಚದ ನಂಬರ್ ಒನ್ ಶ್ರೀಮಂತ ದೇವರು ಅನ್ನೋದು ಅದಕ್ಕೆ ಎಲ್ಲರೂ ಹೋಗಿ ಅಲ್ಲೇ ಕೊಡೋದು ದುಡ್ಡು ವೆಂಕಟೇಶ ನಮ್ಮ ಕೋರಿಕೆ ನಡೆಸ್ಕೊಡು ವೆಂಕಟೇಶ ಇದು ಮಾಡಿಕೊಡು ಅನ್ನತಕ್ಕಂಥದ್ದು ಅಂತ ಒಂದು ವೆಂಕಟೇಶ್ವರ ಆ ಒಂದು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣವನ್ನು ನೋಡೋಣ ಬನ್ನಿ ಇದೇ ಒಂದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಮಹೋತ್ಸವ ಎಲ್ಲರೂ ಇದನ್ನ ನೋಡಿ ಕಣ್ ತುಂಬ ಆನಂದ ಪಡಿ ಆ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವನ್ನ ನೋಡ್ತಿದ್ರೆ ನೋಡಿ ಈ ಮಹಾಪ್ರಭು ಯಯಾತಿ ಮಹಾರಾಜನ ಮರಿಮಗನು ಅತಿ ತೇಜಸ್ವಿಯಾದ ಶೂರಸೇನ ಮಹಾರಾಜನ ಮೊಮ್ಮಗನು ವಸುದೇವ ಮಹಾರಾಜ ಪುತ್ರನು ವಸಿಷ್ಠ ಗೋತ್ರೋದ್ಭವನಾಗಿರ್ತಕ್ಕಂಥ ಶ್ರೀನಿವಾಸನಿಗೂ ನಿತ್ಯ ಸುಖ ಸಂಪೂರ್ಣಿಯು ತ್ರಿಗುಣ ಮಾನಿಯು ಶ್ರೀ ಪುರುಷೋತ್ತಮನ ವಕ್ಷ್ಮಣೋವಾಸಿನಿಯು ಅತ್ರಿ ಗೋತ್ರದಲ್ಲಿ ಜನಿಸಿರತಕ್ಕಂತ ಸುನೀರ ರಾಜನ ಮರಿಮಗಳು ಸುಧರ್ಮ ರಾಜನ ಮೊಮ್ಮಗಳು ಆಕಾಶ ರಾಜನ ಮಗಳು ಆಗಿರ್ತಕ್ಕಂಥ ಪದ್ಮಾವತಿಯೊಡನೆ ಇಡೀ ಮುಕ್ಕೋಟಿ ದೇವತೆಗಳೇ ಬಂದು ಆ ಒಂದು ಮದುವೆಗೆ ಒಂದು ಸಾಕ್ಷಿ ಆಗ್ತಾರೆ ಆ ಒಂದು ಶ್ರೀನಿವಾಸ ಹಾಗೂ ಪದ್ಮಾವತಿಯ ಕಲ್ಯಾಣಕ್ಕೆ ನೋಡಿ ಆ ವೇದವತಿ ಕೇಳ್ಕೊಂಡಿದ್ದಿಷ್ಟೇ ನನ್ನನ್ನು ಆಗಿ ಅನ್ನತಕ್ಕಂಥದ್ದು ಅದೊಂದೇ ಮಾತಿಗೆ ಆ ಮಹಾವಿಷ್ಣು ಆಕೆಯ ಭಕ್ತಿ ಪರಾಕಾಷ್ಟತೆಗೆ ಮೆಚ್ಚಿ ಗರಿಗಿಳಿದು ಬರ್ತಾರೆ ಅನ್ನತಕ್ಕಂಥದ್ದಾದರೆ ಯೋಚನೆ ಮಾಡಿ ನೋಡಿ ಎಷ್ಟು ಆನಂದ ಆ ದೇವಿಗೋಸ್ಕರ ಅದರಲ್ಲೂ ಬಕುಳಾದೇವಿ ಆ ಯಶೋಧ ದೇವಿ ಕೇಳ್ಕೊಳ್ತಕ್ಕಂಥದ್ದು ಅಯ್ಯ ನಿನ್ನ ಮದುವೆ ನಾನು ನೋಡಲಿಲ್ಲ ಅಯ್ಯ ನಿನ್ನ ಮದುವೆ ನೋಡಬೇಕು ನಾನು ಅಂದ್ಕೊಂತ ಒಂದು ಮಾತಿಗೆ ಅವ ನಿನ್ನ ಕಣ್ಣಾರೆ ಆ ತಲಂಬ್ರಾಲು ಪೂಸಿ ಆ ಒಂದು ತಲೆ ಮೇಲೆ ಆ ಒಂದು ಅಕ್ಷತೆಯನ್ನು ಹಾಕಿ ಆ ಜೀರಿಗೆಯನ್ನು ಹಾಕಿ ಆ ಬೆಲ್ಲವನ್ನು ಇಟ್ಟು ಆ ಒಂದು ಅರಿಶಿಣವನ್ನು ಹಚ್ಚಿ ಆಕೆ ಕೇಳ್ಕೊತಾಳಂತೆ ನಿನಗೆ ಅರಿಶಿಣ ಹಚ್ಚಿಲ್ವಲ್ಲೋ ನನ್ನ ಕೃಷ್ಣಯ್ಯ ನಿನಗೆ ಗೋರಂಟಿ ಹಾಕಿಲ್ವಲ್ಲೋ ನನ್ನ ಕೃಷ್ಣಯ್ಯ ನಿನಗೆ ನಾನು ಹುಡುಗಿ ನೋಡಲಿಲ್ವಲ್ಲೋ ನನ್ನ ಕೃಷ್ಣಯ್ಯ ಆ ಹುಡುಗಿ ಇಂಥ ಅನುರೂಪಳೆ ಇರಬೇಕು ಕೃಷ್ಣಯ್ಯ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹೇಳಿರ್ತಾಳಂತೆ ಅದೆಲ್ಲವನ್ನು ಪದ್ಮಾವತಿ ಮದುವೆಯಲ್ಲಿ ನಡೆಸ್ಕೊಡ್ತಾನಂತೆ ಆ ಒಂದು ವೆಂಕಟೇಶ್ವರ ಆಕೆಯ ನದುವೆಯಾಗಿದ್ದೇ ಏಡುಕೊಂಡಲವಾಡ ಬೆಟ್ಟದ ಒಡೆಯನಾಗ್ತಾನೆ ಅನ್ನತಕ್ಕಂಥ ಮಾತು ಹೇಳ್ತಾರೆ ಆ ಒಂದು ತುಂಬ ಅದ್ಭುತವಾಗಿದೆ ಆ ಯಾಡು ಕೊಂಡಲಲು ನೆಲಕುನ್ನ ಕೋನೇ ತಿರಾಯುವಾಡು ಅದು ಕೇಳ್ತಿದ್ರೆ ಹಾಗೇ ಮರ್ತು ಹೋಗ್ತದೆ ತುಂಬ ಆ ಒಂದು ಕೀರ್ತನೆಯನ್ನು ಹನ್ನಮಾಚಾರ್ಯರು ಬರೆದಿರ್ತಕ್ಕಂಥದ್ದು ಕೊಂಡಮಂತ ಬರ ಬರಮುಲು ಗುಪ್ಪೆಟ್ಟಿವಾಡು ಅಂದರೆ ಆ ಬೆಟ್ಟದಷ್ಟು ವರಗಳು ಕೂಡ ನಿನ್ನ ಹಿಡಿ ಮುಷ್ಟಿಯಷ್ಟು ಅನ್ನತಕ್ಕಂಥ ಒಂದು ಅರ್ಥ ಏಳು ಬೆಟ್ಟಗಳಲ್ಲ ಇಡೀ ಪ್ರಪಂಚವೇ ಬೆಟ್ಟಗಳು ಆ ಬೆಟ್ಟಗಳ ಒಡೆಯನೇನು ಈ ಪುಟ್ಟದಾದಂಥ ಏಳು ಶಿಖರಗಳ ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೋತೀಯ ಅನ್ನತಕ್ಕಂಥ ಸಪ್ತ ಮಾತೃಕೆಯರು ಸಪ್ತರ್ಷಿಗಳು ಸಪ್ತ ನದಿಗಳು ಸಪ್ತ ವರ್ಣಗಳು ಸಪ್ತ ತಂತುಗಳು ಇವೆಲ್ಲದರ ಭಾವವನ್ನು ಆ ಒಂದು ಸಪ್ತ ಮಂಡಲ ತೋರಿಸುತ್ತೆ ಆ ಸಪ್ತ ಗಿರಿ ತೋರಿಸುತ್ತೆ ಅನ್ನತಕ್ಕಂಥ ಭಾವಾರ್ಥ ಹೇಳ್ತಾರೆ ಸೊ ಆ ಒಂದು ಶ್ರೀನಿವಾಸ ಆಕೆಯನ್ನು ಮದುವೆ ಆಗ್ತಾನೆ ಆ ಬಕುಳಾದೇವಿಗೋಸ್ಕರ ಅದೆಷ್ಟು ನಡೆಯುತ್ತೆ ಆ ಮದುವೆ ಒಂದು ವಿಶೇಷತೆಗೋಸ್ಕರ ಆಕೆಗೆ ಆ ಒಂದು ಮೆಹಂದಿ ಹಾಕೋದೇನು ಆ ಬಣ್ಣ ಬಣ್ಣದ ಚಿತ್ತಾರಗಳ ಒಂದು ಅರ್ಶನ ಹಚ್ಚಿ ಆ ರಾತ್ರಿಯೆಲ್ಲ ಅಷ್ಟೂ ಜನಗಳ ಒಂದು ಸಡಗರ ಸಂಭ್ರಮದ ನಡುವೆ ಆ ಶ್ರೀನಿವಾಸ ಮದುವೆ ಆಗ್ತಿದ್ದಾಗ ಆ ಬಕ್ಳಾದೇವಿ ಕಣ್ಣೀರು ಹಾಕೋತಾಳಂತೆ ಆನಂದ ಭಾಷದಿಂದ ಅಪ್ಪ ನನ್ನ ಮಗನ ಮದುವೆ ನೋಡಿದೆ ನನ್ನ ಕಣ್ಣಾರೆ ಯಾವ ಜನ್ಮದ ಸುಕೃತುವೋ ಅಂತ ಆ ಜೀವ ಅನ್ಕೋತಾಳಂತೆ ಇದಿಷ್ಟು ಆದಮೇಲೆ ಆ ಒಂದು ಪದ್ಮಾವತಿ ಕೂಡ ಸಂತೃಪ್ತಿ ಆಗ್ತಕ್ಕಂಥದ್ದು ಗಂಡನ ಮನೆಗೆ ಕಳಿಸ್ಕೊಡ್ತಾರೆ ಬರಬೇಕಾದಾಗ ಲಕ್ಷ್ಮಿ ಭೂಮಿಗೆ ಬಂದಿರ್ತಾರೆ ಅಪ್ಪ ಮಹರ್ಷಿ ಆ ಲಕ್ಷ್ಮಿಗೆ ಸಿಗ್ತಾರೆ ನನ್ನ ಗಂಡ ಎಲ್ಲಿ ಹೋದ್ನೋ ಏನು ಹೋದ್ನು ಹುಡುಕ್ತಿದ್ದೀನಿ ಬೇಡ ಅನ್ನಿಸಿಬಿಟ್ಟಿದೆ ಅಂದಾಗ ನಿನ್ನ ಗಂಡ ಎಲ್ಲೋ ಇದ್ದಾನೆ ಅಲ್ಲಿ ಹೋಗು ನೋಡು ಹೋಗು ಆನಂದವಾಗಿ ಪದ್ಮಾವತಿನ ಮದುವೆ ಆಗಿಬಿಟ್ಟು ಹನಿಮನ್ಗೆ ಹೋಗ್ತಿದ್ದಾನೆ ಹೇಳಿಬಿಟ್ಟು ಕಟ್ಕೊಂಡು ನೋಡೋಗುತ್ತಿ ಅಂತ ಹೇಳಿಕೊಟ್ಟು ಕಳಿಸ್ತಾನೆ ಬೇವಿಗೆ ಇದ್ದಿದ್ದು ಮಸಲೇ ಹುರಿತಾ ಇದೆ ಬೆಂಕಿ ನಾವೊಂದು ಒಂದು ಮರ್ಚು ಮಾಡಿದಂತ ಎಡವಟ್ಟಿಗೆ ಗಂಡ ನನ್ನನ್ನು ಒದ್ರ್ರು ಅವನನ್ನು ಒದಿಸ್ಕೊಂಡ್ರು ಬಿಟ್ಟು ಭಕ್ತರ ಸೇವೆ ಮಾಡ್ತಿದ್ದಾನೆ ಅಣ್ಣ ಒಂದು ಕೋಪದಿಂದ ದರೆಗಿಳಿದು ಬಂದಿರ್ತಾಳೆ ಅಂತ ನನ್ನನ್ನು ಬಿಟ್ಟು ಇನ್ಯಾರೋ ಇನ್ನೊಬ್ಳನ್ನು ಕಟ್ಕೊಂಡಿದ್ದಾನೆ ನಾನು ಇಲ್ಲದ ಸಮಯನೇ ನೋಡಿಕೊಂಡು ಅಂತ ಹೇಳಿ ಕೋಪದಿಂದ ಬರ್ತಾಳಂತೆ ಆ ಪದ್ಮಾವತಿ ಜೊತೆ ಆ ವೆಂಕಯ್ಯ ಆ ಹೆಜ್ಜೆ ಹಾಕ್ಕೊಂಡು ಆ ಬಳಕೋ ಒಂದು ಹೆಜ್ಜೆ ಹಾಕ್ಕೊಂಡು ಬರ್ತಿದ್ದಂಥ ನಾರಿಮಣಿ ಜೊತೆ ಆ ಪದ್ಮಾವತಿ ಜೊತೆ ಹಾಗೆ ಹಾಡಾಡ್ತಾ ಬರ್ತಿರ್ಬೇಕಾದ್ರು ಇನ್ನೂ ಬೆಂಕಿಯಾಗಿ ಯಾರೇ ನೀನು ಎಲ್ಲಿಂದಲೇ ಬಂದೆ ಹೋಗೇ ನೀನು ಇದು ನನ್ನ ಗಂಡ ಅಂತ ಹೇಳ್ತಾಳಂತೆ ಪದ್ಮಾವತಿ ಹೇಳ್ತಾಳಂತೆ ಸ್ವಾಮಿ ಈಗ ತಾನೇ ಮದುವೆಯಾಗಿ ಬರ್ತಿದ್ದೀವಿ ಈಕೆ ಯಾರು ಬಂದ್ಬಿಟ್ಟು ನನ್ನನ್ನು ಯಾರು ಅಂತ ಹೇಳ್ತಿದ್ದಾಳೆ ಅಂದರೆ ಶ್ರೀನಿವಾಸ ದಿಗ್ಮೂಢನಾಗಿ ನಿಂತ್ಕೊಬಿಡ್ತಾನಂತೆ ಅವರಿಬ್ಬರ ಕಿತ್ತಾಟ ನೋಡ್ತಿದ್ದಾಗೆ ಮನಸ್ಸು ಹೊಡೆದು ಕಲ್ಲಾಗಿ ಏಳು ಬೆಟ್ಟಗಳ ಹೋಗಿ ನೆಲೆಸ್ತಾನೆ ಇಡೀ ಕಲಿಯುಗಕ್ಕೆ ದೈವವಾಗಿ ಆಗ ಪದ್ಮಾವತಿ ಕೇಳ್ತಾಳಂತೆ ಇಷ್ಟೇನಾ ನನ್ನ ಸೌಭಾಗ್ಯ ಅಯ್ಯ ಇದು ಯಾವ ನ್ಯಾಯ ಅಂತ ಕೇಳಿದಾಗ ಆಗ ಹೇಳ್ತಾನಂತೆ ಆಗ ನೀನು ಕೇಳಿದ್ದು ಅಷ್ಟೇ ಸಂಸಾರವಲ್ಲ ಮದುವೆ ಆಗಿದ್ದೇನೆ ತಾಯಿ ಅಷ್ಟೇ ಬಕುಳಾದೇವಿ ಕೇಳ್ತಾಳಂತೆ ಏನಯ್ಯಾ ಇದು ನಿನ್ನ ಲೀಲೆ ಯಾಕೆ ಹೀಗೆ ಮಾಡಿದೆ ಮೂರುಗಳಿಗೇನೂ ನಿನ್ನ ಮದುವೆ ನಿಲ್ಲಲಿಲ್ವಾ ಎಲ್ಲರೂ ಸೇರಿ ಇಟ್ಟಂಥ ಇಷ್ಟವೇ ಅಂತ ಕೇಳಿದಾಗ ಆಗ ಹೇಳ್ತಾನಂತೆ ನೀನು ಆಗ ಕೇಳಿದ್ದು ಅಷ್ಟೇ ನಿನ್ನ ಮದುವೆ ನೋಡಬೇಕು ಅಂದಿಯೇ ವಿನಃ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂಸಾರವನ್ನು ನೋಡಬೇಕು ಜೋಜೋ ಮಾಡಬೇಕು ಅಂತ ಕೇಳಲಿಲ್ವಲ್ಲಮ್ಮ ಯಶೋಧಮ್ಮ ಆ ರೂಪವೇ ನಿನ್ನದು ಬಗುಳಾದೇವಿ ಅದಕ್ಕೋಸ್ಕರ ಬಂದಿತ್ತು ನೀವಿಬ್ಬರು ನಿಮಿತ್ತರಾದರೆ ನನ್ನ ಕಲಿಯುಗದ ಅಂತ್ಯದವರೆಗೂ ಇರತಕ್ಕಂಥ ಭಕ್ತಾದಿಗಳಿಗೆ ನಾನು ನಿಜದೈವವಾಗಿ ನಿಂತ್ಕೋಬೇಕು ಅಂತ ಹೇಳ್ತಾನಂತೆ ಅಂಥ ಒಂದು ಶ್ರೀನಿವಾಸನ ಒಂದು ಕಲ್ಯಾಣೋತ್ಸವ ವೈಯಾಲಿಕ ಅವಲೆಯಲ್ಲಿ ಇವತ್ತು ನಡೀತಿದೆ ಪ್ರಯತ್ನ ಮಾಡಿ ಸಂಜೆ ಐದು ಗಂಟೆಗೆ ನಾನು ಬರ್ತಿದ್ದೇನೆ ಒಳ್ಳೆದಾಗಲಿ ಗುರುಜಿ ನಿಜಕ್ಕೂ ವಿಷ್ಣು ದಶಮಿ ಎಂದೇ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನ ವಾಹಿನಿಯ ಮುಖಿನ ಕಣ್ತುಂಬ್ಕೊಂಡು ಒಂಥರ ಧನ್ಯತಾ ಭಾವ ಮೂಡ್ತು ಗುರುಜಿ ಹಾಗೆ ಇವತ್ತು ವಿಜಯವಾಣಿ ಪತ್ರಿಕೆ ಓದಿದ್ರ ಯಾಕೆಂತ ತಿಮ್ಮೆಲ್ರಿಗೂ ತಿಳಿದೇ ಇದೆ ನಮ್ಮ ಓಂಕಾರ ಗುರುಜಿಯರು ದಿನವೂ ದಿನ ಭವಿಷ್ಯ ಬರೀತಾರೆ ಹಾಗಾಗಿ ತಪ್ಪದೇ ದಿನವು ಪತ್ರಿಕೆಯನ್ನ ಕೊಂಡು ಓದಿ ಅಂತ ಹೇಳ್ತಾ ಗುರುಜಿ ಇವತ್ತು ನಮ್ಮೆಲ್ಲರಿಗೂ ಹೇಗಿದೆ ಗುರುಜಿ ದಿನ ಭವಿಷ್ಯ ಹಸ್ತ ನಕ್ಷತ್ರ ಅಲ್ವಾ ತೃಪ್ತವೇ ಚಂದ್ರನ ಪರಿಪೂರ್ಣ ದಿನ ವಿಶೇಷವಾಗಿ ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಬಂದಾಗ ವಿಶೇಷ ಅಂತ ಹೇಳ್ತೇವೆ ಒಂಥರ ತೃಪ್ತಿಯಾದಂಥ ಒಂದು ಭಾವ ನೋಡೋಣ ಯಾರ್ಯಾರಿಗೆ ಏನೇನಿದೆ ಮೇಷರಾಶಿ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಪ್ರಯಾಣಗಳಲ್ಲಿ ಆಲಸ್ಯ ಏನೋ ಒಂಥರ ದುಗುಡ ದುಮ್ಮಾನ ಇಲ್ಲದರ ಒಂದು ತೊಳಲಾಟ ಕನ್ಫರ್ಮ್ ಯಾವುದಾದ್ರೂ ಕೋರ್ಟ್ ತಗಾದೆ ಕಟುಕಟೆ ಏನಾದ್ರೂ ಇತ್ತು ಅಂದ್ರೆ ನಿಮ್ಮನ್ನು ಬಳದಾಗ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಯಾರಾದರೂ ನಿಮ್ಮನ್ನು ಮೇಷ ಲಗ್ನದ ರಾಜಕಾರಣಿಗಳಂತೂ ತುಂಬ ಹುಷಾರಾಗಿರಬೇಕು ಅಧಿಕಾರ ಪದಚ್ಯುತಿನೋ ಯಾರಾದರೂ ಒಂದು ಸ್ತ್ರೀಯರು ಏಳನೇ ಮನೆಯಲ್ಲಿ ಶುಕ್ರ ನಿಮ್ಮ ಮೇಲೆ ಅಪವಾದ ಎಳೆದಾಟ ಮಾಡ್ತಕ್ಕಂಥದ್ದು ಆಗಿಬಿಡುತ್ತೆ ವೃಷಭ ರಾಶಿ ವಿಶೇಷ ಸಂತಾನ ಪ್ರಾಪ್ತಿ ಸ್ತ್ರೀ ಸುಖಕ್ಕೋಸ್ಕರ ಖರ್ಚು ಕುಟುಂಬದಲ್ಲಿ ವಿಶೇಷ ಭೋಜನ ವಿಶೇಷ ಆನಂದ ಮಿಥುನ ರಾಶಿ ಸುಖಕ್ಕೋಸ್ಕರ ಖರ್ಚು ಸುಖದ ಬ್ರಹ್ಮಾನಂದ ಇವತ್ತು ದೈವ ದರ್ಶನ ಗುರು ದರ್ಶನ ಆ ಒಂದು ಪ್ರೀತಿ ಪಾತ್ರದೊಂದಿಗೆ ಹೊರಗಡೆ ಹೋಗಿ ಬರ್ತಕ್ಕಂಥದ್ದು ಚಂದ ಚಂದ್ರಭಾವದಲ್ಲೇ ಸುಖಕಾರಕ ಸುಖಭಾವದಲ್ಲೇ ಇರತಕ್ಕಂಥದ್ದು ಏನಾದರೂ ಕಲಾವಿದರಾಗಿ ಏನಾದರೂ ಒಂದು ರಾಜಕಾರಣಿಗಳಾಗಿ ಏನಾದರೂ ಒಂದು ಬಾಹ್ಯ ಆಟಗಾರರಾಗಿ ಏನಾದರೂ ಇದ್ದರೆ ಅಂದರೆ ಜಸ್ಟ್ ಗಿವ್ ಎ ಟ್ರೈ ಫಾರ್ ಸಮ್ ನ್ಯೂ ವೆಂಚರ್ಸ್ ನ್ಯೂ ಥಿಂಗ್ಸ್ ಇಟ್ ವಿಲ್ ಹ್ಯಾಪನ್ ಇವತ್ತು ಒಂಥರ ಸ್ಮೂತ್ ಸೇಲಿಂಗ್ ಹೋದರೆ ನಾಲ್ಕು ಜನ ಸಿಗ್ತಾರೆ ಯಾವಾಗಲೂ ನಾಲ್ಕು ಜನ ನೋಡೋಕ್ಕೋದ್ರೆ ಒಬ್ಬರು ಸಿಗೋದು ಇವತ್ತು ಒಬ್ಬರು ನೋಡೋಕ್ಕೋದ್ರೆ ನಾಲ್ಕು ಜನ ಸಿಗ್ತಾರೆ ಅನ್ನತಕ್ಕಂಥದ್ದು ಮಿಥುನ ರಾಶಿಗೆ ಆ ಒಂದು ಘಟಕ ರಾಶಿ ಶತ್ರು ಫಲಾಯನ ಚಂದ್ರ ಮೂರನೇ ಮನೆಯಲ್ಲಿ ಮಾತಿನಿಂದ ಮೋಡಿಯಿಂದ ನಿಮ್ಮ ತಂತ್ರಗಾರಿಕೆಯಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂಥದ್ದಾಗುತ್ತೆ ಆದರೆ ಸ್ವಲ್ಪ ಮಕ್ಕಳ ವಿಚಾರದಿಂದಾಗಿ ನೋವು ತಿಂತೀರಾ ಮಕ್ಕಳಿಗೋಸ್ಕರ ಖರ್ಚು ಮಕ್ಕಳ ಶುಭ ಕಾರ್ಯದಲ್ಲಿ ವಿಶೇಷ ಅಲದಾಟ ಆಗ್ತಕ್ಕಂಥದ್ದಾಗುತ್ತೆ ಸಿಂಹ ರಾಶಿ ಮಹೋನ್ನತ ಕುಟುಂಬ ಸ್ಥಾನದಲ್ಲಿ ಚಂದ್ರ ಕುಳಿತಿರೋದು ಕುಟುಂಬಕ್ಕೋಸ್ಕರ ಖರ್ಚು ಆನಂದಕ್ಕೋಸ್ಕರ ಖರ್ಚು ತಾಯಿ ಆರೋಗ್ಯಕ್ಕೋಸ್ಕರ ಖರ್ಚು ವಸ್ತ್ರಾಭರಣ ಖರೀದಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದಾಗುತ್ತೆ ಉದ್ಯೋಗದಲ್ಲಿ ಯಶಸ್ಸು ಅದರಲ್ಲೂ ಈ ಟ್ರಾವೆಲ್ಸು ಟೂರ್ಸು ರಾಜಕಾರಣ ಜನಸಂಪರ್ಕ ತೆರಿಗೆ ಇಲಾಖೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೆಡಿಸಿನ್ಸ್ ಡಾಕ್ಟರ್ಸ್ ಮುಖ್ಯವಾಗಿ ಚಂದ್ರ ಚೆನ್ನಾಗಿರಬೇಕು ಕೈ ಗುಣ ಚೆನ್ನಾಗಿದೆ ಅವ್ರು ಕೊಟ್ಟಿದ್ದೆಲ್ಲ ಸೂಪರ್ ಅಂತೀವಲ್ಲ ಅಲ್ಲಿ ಚಂದ್ರನ ಭಾವ ನೋಡ್ತೀವಿ ಯಾರಪ್ಪ ಅದು ಇಷ್ಟೆಸರು ಪಡ್ಕೊಂಡಿದ್ದಾನೆ ಏನದು ಆಕರ್ಷಣ ಏನದು ಮಾತು ಚಂದ್ರ ಹೆಂಗಿರಬೇಕು ಅನ್ನತಕ್ಕಂಥದ್ದು ನೋಡ್ತೀವಿ ಬಾಯ್ ಬೀಳ್ತಿದ್ದರೆ ಚಂದ್ರ ಚೆನ್ನಾಗಿರಲ್ಲ ಅಂತಕ್ಕಂಥದ್ದು ಸೊ ಅಂಥ ಒಂದು ಚಂದ್ರ ಚೆನ್ನಾಗಿರೋದ್ರಿಂದ ತುಂಬ ಒಳ್ಳೆಯ ದಿನ ಕನ್ಯಾ ರಾಶಿ ವಿಶೇಷವಾದಂಥ ಖುಷಿ ಮಾಡತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷ ಧನಲಾಭ ಬುದ್ಧಿವಂತಿಕೆಯಿಂದ ಸಾಮರ್ಥ್ಯದಿಂದ ಆರೋಗ್ಯ ಚೇತರಿಕೆ ಕುಟುಂಬದಲ್ಲಿ ಶುಭ ಕಾರ್ಯ ದಿಢೀರ್ ಧರ್ಮದರ್ಶನ ದೈವ ದರ್ಶನ ಗುರುದರ್ಶನ ತೀರ್ಥಕ್ಷೇತ್ರ ಯೋಗವೂ ಇರತಕ್ಕಂತ ಒಂದು ದಿನ ಖುಷಿಯ ದಿನ ಎನ್ ಎಂಜಾಯ ಯುವ ಡೇ ಏನು ರಾಶಿ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇರೋದು ಉದ್ಯೋಗದಲ್ಲಿ ಏನಾದರೂ ಸ್ಥಳಾಂತರ ಇಲ್ಲ ದಿಢೀರ್ ಓಡಾಟ ಮಾರ್ಕೆಟಿಂಗ್ ಸೇಲ್ಸ್ ಅಡ್ವರ್ಟೈಸಿಂಗ್ ಇಂಥ ಒಂದು ಒಂದು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತವ್ರಿಗೆ ಸ್ವಲ್ಪ ಒತ್ತಡ ಅನಿಸುತ್ತೆ ಈ ಟ್ರಾವೆಲ್ಸು ಟೂರ್ಸು ಡ್ರೈವರ್ಸು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಅಪಮಾನ ಎಳೆದಾಟ ಆಗ್ತಕ್ಕಂಥದ್ದು ಆಗುತ್ತೆ ವೃಶ್ಚಿಕ ರಾಶಿಗಂತೂ ದೈವ ದರ್ಶನ ಗುರುದರ್ಶನ ಭಾಗ್ಯಾಧಿಪತಿಯ ಲಾಭ ಸ್ಥಾನ ದೂರ ಸ್ಥಳಕ್ಕೆ ಹೋಗಿ ಬರತಕ್ಕಂಥದ್ದು ಸ್ವಲ್ಪ ಒತ್ತಡ ಅನಿಸುತ್ತೆ ಸ್ವಲ್ಪ ಖರ್ಚು ಅನಿಸುತ್ತೆ ಆದರೂ ನಿಭಾಯಿಸ್ಕೊಳ್ತಕ್ಕಂಥ ದಿನ ಮುಟ್ಟಿದ್ದೆಲ್ಲವೂ ವೃಶ್ಚಿಕ ರಾಶಿಯವರಿಗೆ ಇವತ್ತು ಏನೇ ಕೆಲಸ ಹೊಸ ಕೆಲಸ ಹೊಸ ಕಾರ್ಯ ಹೊಸ ಒಂದು ಆರಂಭ ದೈವ ದರ್ಶನ ಮನೆ ಕಟ್ಟೋದು ತಗೊಳ್ಳೋದು ಮಾರೋದು ಬೋಮ್ ಧನುಸು ರಾಶಿಯವರೆಗೂ ಅಷ್ಟೇ ಆದರೆ ಅಷ್ಟಮಾಧಿಪತಿಯಾಗಿ ಕುಳಿತಿರ್ತಕ್ಕಂಥದ್ದು ಚಂದ್ರ ಆ ಅಷ್ಟಮಾಧಿಪತಿಯ ನಕ್ಷತ್ರದಲ್ಲೇ ಕುಳಿತಿದ್ದಾನೆ ಸ್ವಲ್ಪ ಮಾತಾಡಬೇಡಿ ರಾಜಕಾರಣದಲ್ಲಿದ್ದರೆ ಒಂಚೂರು ಆತಂಕಕ್ಕೆ ಬೀಳತಕ್ಕಂಥದ್ದು ಯಾರೋ ಕಾಲಿಳಿತಕ್ಕಂಥದ್ದಾಗುತ್ತೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳು ಇಲ್ಲ ಹಿತಶತ್ರುಗಳ ಕಾಟ ಆಗ್ತಕ್ಕಂಥದ್ದು ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಶುಭ ಕಾರ್ಯದಲ್ಲಿ ಪ್ರಗತಿ ಸಂಪಾದನೆಯ ಮೂಲಕ ಸ್ವಂತ ವ್ಯವಹಾರಗಳ ಮೂಲಕ ದುಡ್ಡು ಮಾಡ್ಕೊಳ್ಳೋದು ಗಾಡಿ ತೊಗೊಳ್ಳೋದು ಬಂಗಾರ ತಗೊಳ್ಳೋದು ಆಗುತ್ತೆ ಮಕರ ರಾಶಿಯವರಿಗೆ ಸಪ್ತಮೇ ಭಾಗ್ಯಸ್ಥಾನ ಕೊಡೋದು ತೊಗೊಳ್ಳೋದು ಪಾಲುದಾರಿಕೆ ಸ್ನೇಹಿತರು ಆತ್ಮೀಯರು ಬಂಧುಗಳು ಇವುಗಳೆಲ್ಲವುಗಳ ಮೂಲಕ ವಿಶೇಷವಾದಂಥ ಧನವನ್ನು ನೋಡ್ತಕ್ಕಂಥ ದಿನ ಅದರಲ್ಲೂ ದಶಮ ಭಾವದಲ್ಲಿ ದಶಮಾಧಿಪತಿ ಕರ್ಮಾಧಿಪತಿ ಇಬ್ಬರೂ ಇರುವುದರಿಂದ ಕಲಾ ಪ್ರಪಂಚ ಮಾಧ್ಯಮ ಪ್ರಪಂಚ ಆರ್ಟಿಸ್ಟ್ಗಳು ಡಾನ್ಸರ್ಗಳು ಆಯಿಲು ಪೆಟ್ರೋಲು ಲಿಕ್ಕರು ಗ್ಯಾಸು ಸ್ಟೀಲು ಇಂಥ ಒಂದು ವ್ಯವಹಾರ ಮಾಡ್ತಿರೋರಿಗೆ ವಿಶೇಷ ಅಭಿವೃದ್ಧಿ ದೊಡ್ಡ ದೊಡ್ಡ ಕಾರು ದೊಡ್ಡ ದೊಡ್ಡ ಆಟೋಮೊಬೈಲ್ ಇಲ್ಲ ಮೆಕ್ಯಾನಿಕ್ ಅಟ್ಲೀಸ್ಟ್ ದೊಡ್ಡ ನೋಡ್ತೀರಾ ಕುಂಭರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ದಿಢೀರ್ ಹೆಸರು ದಿಢೀರ್ ದುಡ್ಡು ದಿಢೀರ್ ಒದ್ದಾಟ ದಿಢೀರ್ ಎಳೆದಾಟ ದಿಢೀರ್ ತೊಳಲಾಟ ದಿಢೀರ್ ಖುಷಿ ದಿಢೀರ್ ಆನಂದ ದಿಢೀರ್ ದುಃಖ ಇವೆಲ್ಲ ನೋಡ್ತೀರಾ ಒಂಥರ ವಿಪರೀತ್ ರಾಜಯೋಗದ ದಿನ ಇವತ್ತು ಹೋಗೋದೇ ಇಲ್ಲ ಅಂದಿದ್ದು ಆಗ ಆಗಬಾರದ ಕೆಲಸಗಳೆಲ್ಲ ಆಗುತ್ತೆ ಆಗುವ ಕೆಲಸಗಳೆಲ್ಲ ನಿಧಾನ ಆಗ್ತಕ್ಕಂಥದ್ದು ಆಗುತ್ತೆ ಮೀನರಾಶಿ ಮೀನ ಲಗ್ನ ಭಾಗ್ಯೋದಯ ಪಂಚಮಾಧಿಪತಿಯ ಪ್ರಭಾವದಲ್ಲಿ ಸಪ್ತಮದಲ್ಲಿದ್ದು ಆ ಸಪ್ತಮಾಧಿಪತಿ ಭಾಗ್ಯದಲ್ಲಿರತಕ್ಕಂಥದ್ದು ವಾಹನ ಭೂಮಿ ಆಭರಣ ದೇವರು ಪೂಜೆ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಯಾವುದೇ ಒಂದು ಉದ್ಯೋಗದಲ್ಲಿ ಬದಲಾವಣೆ ಯಾವುದೇ ಒಂದು ಹೊಸ ವೆಂಚರ್ ಯಾವುದೋ ಒಂದು ಧರ್ಮ ಕಾರ್ಯ ಎನ್ ಜಿ ಒ ಟ್ರಸ್ಟು ದೇವಸ್ಥಾನ ಈ ರೀತಿ ಮಾಡಬೇಕು ಅಂದ್ಕೊಂಡಿರೋರಿಗೆ ವಿಶೇಷ ಲಾಭವನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ ಇರಲಿ ವೀಕ್ಷಕರೇ ಇದಿಷ್ಟು ನಿಮ್ಮ ಮಾಹಿತಿಗೋಸ್ಕರ ಕೊಟ್ಟಿದ್ದೇನೆ ಇವತ್ತು ಆಗಲಿಂದ ಹೇಳ್ತಿದ್ದೇನೆ ಶ್ರೀನಿವಾಸ ಕಲ್ಯಾಣೋತ್ಸವದ ಒಂದು ವಿಶೇಷ ಮಹೋತ್ಸವವನ್ನು ವೈಯಾಲಿ ಕಾವಲ್ ಆಟದ ಗ್ರೌಂಡ್ನಲ್ಲಿ ಟಿ 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 ಅವರು ಆಯೋಜಿಸಿದ್ದಾರೆ ಬಂದು ಪಾಲ್ಗೊಳ್ಳಿ ಯಾರ್ಯಾರು ಅಂತಲೂ ಹೇಳಿದ್ದೇನೆ ಎರಡು ಮದುವೆ ಆಗಿರ್ತಕ್ಕಂಥವರು ಎರಡನೇ ಮದುವೆ ಯಾ ಹುಡುಕಾಟದಲ್ಲಿರ್ತಕ್ಕಂಥವರು ಮದುವೆಯಾಗಿ ವಿಚ್ಛೇದನಾಗಿ ಮಾಡ್ಕೊಳ್ಳೋದಾ ಬೇಡವಾ ಅಂದ್ಕೊಂಡಿರ್ತಕ್ಕಂಥವರು ಆ ಮದುವೆಗೆ ದೋಷ ಇರತಕ್ಕಂಥವರು ಯಾಕೋ ಮಾಂಗಲ್ಯ ಕಳೆದೋಗಿದೆ ಅಂದ್ಕೊಂಡಿರ್ತಕ್ಕಂಥವ್ರು ಮಾಂಗಲ್ಯವನ್ನು ಅಡ ಇಟ್ಟಿರ್ತಕ್ಕಂಥವ್ರು ದಂಪತಿಗಳ ವಿರಸ ಇರ್ತಕ್ಕಂಥದ್ದು ಯಾರೋ ಇದ್ದಾರೆ ಏನೋ ಇದೆ ಏನೋ ಅನುಮಾನದಿಂದ ಒದ್ದಾಡ್ತಿರ್ತಕ್ಕಂಥವ್ರು ನನ್ನ ಗಂಡನ ಯಾರಾದರೂ ಹೊಡ್ಕೊಂಡು ಹೋಗಿಬಿಟ್ರೆ ಅಂತ ಭಯ ಬೀಳೋರು ನನ್ನ ಹೆಂಡತಿನ ಯಾರಾದರೂ ಹಿಂಗೆ ನೋಡ್ತಾರೆ ಅಂದ್ಕೊಳ್ಳೋರು ಶ್ರೀನಿವಾಸನ ಹತ್ರ ಬನ್ನಿ ತುಂಬಾ ಒಳ್ಳೆಯದು ಹಂತ ದೋಷಗಳು ನಿವಾರಣೆಯಾಗಿ ಸಂತೃಪ್ತಿಯಾಗಿರ್ತಕ್ಕಂಥದ್ದಾಗುತ್ತೆ ಒಳ್ಳೆದಾಗುತ್ತೆ ಗುರುಜಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ಧನ್ಯವಾದಗಳು ಗುರುಜಿ ನಮಸ್ತೆ ವೀಕ್ಷಕರೇ ಹೊರಡೋ ಮುನ್ನ ಹೇಳೋದಿಷ್ಟೇ ನಾಳೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ತಪ್ಪದೆ ವೀಕ್ಷಿಸಿ ಓಂಕಾರ ಮರುಪ್ರಸಾರ ಕಾರ್ಯಕ್ರಮವನ್ನ ಹೋಗ್ಬರೋದಾ ನಮಸ್ಕಾರ Anandam Omkara